ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿ, ನಾನು ಪ್ರೊಫೆಸರ್ ಎಚ್ ಎ ಕುಮಾರ್ ದೇಶಪಾಂಡೆ, ವಿದ್ಯಾಪ್ರಸಾರ ಮಂಡಳದ ಶ್ರೀ ಎಸ್ ಆರ್ ನರಸಾಪು ಕಲಾ ಮತ್ತು ಎಂಬಿಸಿಯು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಇಂದು ಎದ್ರ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ, ನಾವು ವೇಶ್ಯಾವೃತ್ತಿಯ ಪ್ರಕಾರಗಳು, ವೇಶ್ಯಾವೃತ್ತಿಯ ವಿವಿಧ ಪ್ರಕಾರಗಳು, ಟೈಪ್ಸ್ ಆಫ್ ಪ್ರಾಸ್ಟಿಟ್ಯೂಷನ್ ಅಂದರೆ ವೇಶ್ಯಾವೃತ್ತಿಯ ಪ್ರಕಾರ. ವೇಶ್ಯಾವೃತ್ತಿಯ ಪ್ರಕಾರಗಳಲ್ಲಿ ಸಮಾಜಶಾಸ್ತ್ರಜ್ಞರು ಪ್ರಮುಖವಾಗಿ ಎರಡು ವಿಧಗಳನ್ನು ನಿರ್ಮಾಣ ಗುರುತಿಸಿದ್ದಾರೆ. ಮೊದಲನೇದಾಗಿ, ಮೊದಲನೆಯ ಪ್ರಕಾರ ಏನಂದ್ರೆ ಪ್ರತ್ಯಕ್ಷ ಪ್ರಕಾರ, ಡೈರೆಕ್ಟ್ ಪ್ರತ್ಯಕ್ಷ ಪ್ರಕಾರಗಳು ಅಥವಾ ವಿಧಗಳು, ಡೈರೆಕ್ಟ್ ಫಾರ್ಮ್ಸ್ ಆಫ್ ಪ್ರಾಸ್ಟಿಟ್ಯೂಟ್ಸ್. ಓಕೆ. ಎರಡನೇದೇನದ ಅಂತಂದ್ರೆ ಇಂಡೈರೆಕ್ಟ್, ಅಪ್ರತ್ಯಕ್ಷ ವೇಶ್ಯಾವೃತ್ತಿಯ ವಿಧಗಳು ಅಥವಾ ಪ್ರಕಾರಗಳು ಅಂತ ಏನ್ ಮಾಡ್ಯಾರ, ಎರಡು ಕುರ್ಚ. ಕೆಲವು ಸಂಗತಿಗಳು ಏನವ ಡೈರೆಕ್ಟ್ ಆಗಿ ವೇಶ್ಯಾವೃತ್ತಿಗೆ ಏನ್ ಮಾಡ್ತಾವ, ಇನ್ಫ್ಲುಯೆನ್ಸ್ ಮಾಡ್ತಾವ, ಮೋಟಿವೇಶನ್ ಮಾಡ್ತಾವ, ಪ್ರಚೋದನೆಯನ್ನು ಕೊಡ್ತಾವ, ಅಂಥವುಗಳಿಗೆ ನೇರವಾದಂತಹ ವೇಶ್ಯಾವೃತ್ತಿಯ ವಿಧಗಳು ಅಂತ ಏನ್ ಮಾಡ್ತಾರೆ ಕರೀತಾರೆ. ಕೆಲವು ಏನ್ ಮಾಡ್ತಾವ ಅಂದ್ರೆ ಅಪ್ರತ್ಯಕ್ಷವಾಗಿ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾವ, ವೇಶ್ಯಾವೃತ್ತಿಗೆ ಪ್ರೋತ್ಸಾಹವನ್ನು ಕೊಡ್ತಾವ, ಅಂಥವುಗಳೇನು ಕರೀತಾರೆ, ಅಪ್ರತ್ಯಕ್ಷ ವೇಶ್ಯಾವೃತ್ತಿಯ ಪ್ರಕಾರಗಳನ್ನು ಕರೀತಾರೆ. ಈ ಪ್ರತ್ಯಕ್ಷ ಪ್ರಕಾರಗಳಲ್ಲಿ ಯಾವ ಬರ್ತಾವಪ್ಪ ಅಂದ್ರೆ, ಅವುಗಳನ್ನು ನೋಡಲಿ ಮೊದಲೇದಾಗಿ ಕಾಮನ್ ಆರ್ ಸ್ಟ್ರೀಟ್ ಪ್ರಾಸ್ಟಿಟ್ಯೂಟ್ಸ್ ಅಂದ್ರೆ, ಕಾಮನ್ ಅಂದ್ರೆ ಸಾಮಾನ್ಯ ಅಥವಾ ಸ್ಟ್ರೀಟ್ ಅಂದ್ರೆ ಬೀದಿ ಬದಿಯ, ಬೀದಿಯಲ್ಲಿ ನಿಂತ್ಕೊಂಡು ವೇಶ್ಯಾವೃತ್ತಿಯನ್ನು ಮಾಡ್ತಕ್ಕಂತಹ ಮಹಿಳೆ ಅಂತವ್ರೇನು ಕರೀತಾರೆ, ಸಾಮಾನ್ಯ ಅಥವಾ ಬೀದಿ ಬದಿಯ ವೇಶ್ಯರು ಅಂತ ಕರೀತಾರೆ. ಈ ಸಾಮಾನ್ಯ ಮತ್ತು ಬೀದಿ ಬದಿಯ ವೇಶ್ಯರು ಬೀದಿಯಲ್ಲಿ ನಿಂತು ತಮ್ಮ ಲೈಂಗಿಕ ಹಾವಭಾವಗಳ ಮೂಲಕ, ತಮ್ಮ ಲೈಂಗಿಕ ಸನ್ನೆಯ ಮೂಲಕ, ಸೂಚನೆಗಳ ಮೂಲಕ, ಹಾವಭಾವಗಳ ಮೂಲಕ ಅವ್ರೇನು ಮಾಡ್ತಾರೆ, ಗಿರಾಕಿಗಳನ್ನು ಏನು ಮಾಡ್ತಾರೆ, ಅವರು ಆಕರ್ಷಣೆ ಮಾಡ್ತಾರೆ. ಗಿರಾಕಿಗಳನ್ನು ತಮ್ಮ ಲೈಂಗಿಕ ಹಾವಭಾವಗಳ ಮೂಲಕ ಆಕರ್ಷಣೆ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಪ್ರಮುಖವಾಗಿ ಬೀದಿ ಬದಿಯ ವೇಶ್ಯರು, ಈ ಬೀದಿ ಬದಿಯ ಸ್ಟ್ರೀಟ್ ಪ್ರಾಸ್ಟಿಟ್ಯೂಟ್ಸ್ ಏನಿದ್ದಾರೆ, ಬೀದಿ ಬದಿಯ ವೇಶ್ಯರೇನಿದ್ದಾರೆ, ಕೆಲವೊಂದು ಸಲ ಸಂತಿ ಒಳಗೆ ಗುರುವಾರಕ್ಕೊಮ್ಮೆ ಆದಿತ್ಯವಾರಕ್ಕೊಮ್ಮೆ ಕೆಲವೊಂದೂರೊಳಗೆ ಏನು ಮಾಡ್ತಾರೆ, ಸಂತಿ ನಡೀತಾರೆ. ಆ ಸಂತಿಯಾಗಿ ಇವ್ರು ಬಂದಿರ್ತಾರೆ, ಸಂತಿಯಾಗೆ ಇವ್ರು ಬಂದಿರ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ ಪ್ರಲೋಭನೆಗೆ ಒಳಗಾಗ್ತಕ್ಕಂಥ, ಪ್ರಚೋದನೆಗೆ ಒಳಗಾಗ್ತಕ್ಕಂಥ ವೇಷಭೂಷಣಗಳನ್ನು ಮಾಡಿರ್ತಾರೆ, ಧರಿಸಿರ್ತಾರೆ. ಅಂದ್ರೆ ತುಟಿಗೆ ಲಿಪ್ಟಿ ಕಚ್ಚಿಕೊಂಡಿರ್ತಾರೆ. ಆಮೇಲೆ ತೋಳುರಹಿತ ಬ್ಲೌಸ್ಗಳನ್ನು ಹಾಕೊಂಡಿರ್ತಾರೆ, ಸ್ಲೀವ್ಲೆಸ್ ಬ್ಲೌಸ್ಗಳನ್ನು ಹಾಕೊಂಡಿರ್ತಾರೆ, ಅದಂತೆ ಮಿನಿ ಸ್ಕರ್ಟ್ಗಳನ್ನು ಹಾಕೊಂಡಿರ್ತಾರೆ. ಹೀಗೆ ಗಿರಾಕಿಗಳನ್ನು ಯಾವುದೇ ಒಂದು ರೀತಿಯಲ್ಲಿ ಆಕರ್ಷಣೆ ಮಾಡಬೇಕು, ತಮ್ಮ ಕಡೆಗೆ ಸೆಳೆದುಕೊಳ್ಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಏನಿರ್ತದೆ, ಇಂಥ ವೇಷ್ಯರಿಗೆ ಇರ್ತದೆ. ಇವರೇನು ಮಾಡ್ತಾರೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ಇವರು ಏಜೆಂಟ್ಗಳನ್ನು ಇಟ್ಕೊಂಡಿರ್ತಾರೆ, ಪಿಂಪ್ಗಳಂತ ಕರೀತಾರೆ, ತಲೆಹಿಡುಕರು ಅಂತ ಕರೀತಾರೆ. ಆ ಏಜೆಂಟ್ಗಳೇನು ಮಾಡ್ತಾರೆ, ಈ ಬೀದಿ ಬದಿಯ ವೇಷ್ಯರಿಗೆ ಗಿರಾಕಿಗಳನ್ನು ಏನು ಮಾಡ್ತಾರೆ, ತಂದು ಒಪ್ಪಿಸ್ತಾರೆ. ಆ ಗಿರಾಕಿಗಳನ್ನು ತಂದು ಕೊಡೋದ್ರ ಮೂಲಕ ಅವರು ಇಷ್ಟು ಅಷ್ಟು ಹಣವನ್ನು ಪಡೆದುಕೊಂಡು ತಮ್ಮ ಜೀವನೋಪಾಯವನ್ನು ಏನು ಮಾಡ್ತಿರ್ತಾರೆ ಆ ನಂತರ ಇವರು ಏನು ಮಾಡ್ತಾರೆ ಅಂದರೆ, ಇವರು ಚಳಿ ಮಳಿ ಗಾಳಿ ಅಂದರೆ ಬೀದಿ ಬದಿಯ ಮೂಲೆಯಲ್ಲಿ ನಿಂತ್ಕೊಂಡು ಗಿರಾಕಿಗಳನ್ನು ಏನು ಮಾಡಿರ್ತಾರೆ, ಆಕರ್ಷಣೆ ಮಾಡ್ತಿರ್ತಾರೆ. ಯಾಕಂದರೆ ಇವರು ಹೊಟ್ಟೆ ಉಪಜೀವನ ಏನದು ಭಾಳ ಮುಖ್ಯ ಇರ್ತದೆ. ಹೊಟ್ಟೆ ಉಪಜೀವನ ಆಗಬೇಕಾದ್ರೆ ಮಳೆ ಅದ, ಗಾಳಿ ಅದ, ಬಿಸಿಲು ಅದ ಅಂತಂದ್ರೆ ಏನು ಮಾಡೋಂಗಿಲ್ಲ, ನೋಡಿದರೆ ಹೊಟ್ಟೆ ತುಂಬಂಗಿಲ್ಲ. ಈ ಹೊಟ್ಟೆ ಉಪಜೀವನ ಸಲುವಾಗಿ ಇವರೇನು ಮಾಡ್ತಾರೆ ಅಂದರೆ, ಗಾಳಿ ಮಳೆ ಚಳಿ ಅನ್ನೋದೇ ಗಿರಾಕಿಗಳನ್ನು ಆಕರ್ಷಣೆ ಮಾಡೋದು ಅಂತ. ಗಿರಾಕಿಗಳನ್ನು ಹೀಗಾದರೂ ಮಾಡಿ
ತಮ್ಮ ಕಡೆಗೆ ಸೆಳೆದುಕೊಳ್ಳಬೇಕು ಅಂತಕ್ಕಂತ ಒಂದು ಇಂಟೆನ್ಷನ್ ದಿಂದ ಇವರು ಏನ್ ಮಾಡ್ತಿರ್ತಾರೆ, ವಿಷಯವಾಟಿಕೆ ಏನ್ ಮಾಡ್ತಿರ್ತಾರೆ, ಬೀದಿ ಬದಿಯಲ್ಲಿ ನಿಂತಿರ್ತಾರೆ. ಕೆಲವು ಸಲ ಗಾರ್ಡನ್ ಒಳಗ ಇರ್ತಾರೆ, ಗಾರ್ಡನ್ ಒಳಗ ಯಾರಾದ್ರೂ ವಿಶ್ರಾಮ ಪಡೆದುಕೊಳ್ಬೇಕು ಅಂತೇಳಿ ಬಂದಿರ್ತಾರೆ, ಅಂಥವ್ರನ್ನ ಇವ್ರು ಏನ್ ಮಾಡ್ತಾರೆ ಅಟ್ರಾಕ್ಷನ್ ಮಾಡ್ತಾರೆ. ಅಟ್ರಾಕ್ಷನ್ ಮಾಡಿ ಅವ್ರನ್ನ ಅಲ್ಲೇ ಪಟಾಸಿ ಅವರು ತಮ್ಮ ಸ್ಥಳಗಳಿಗೆ ಏನ್ ಮಾಡ್ತಾರೆ ಕರ್ಕೊಂಡು ಲೈಂಗಿಕ ವ್ಯಾಪಾರ ವಹಿವಾಟುಗಳಲ್ಲಿ ಏನ್ ಮಾಡ್ತಾರೆ ತೊಡಗ್ತಾರೆ. ಹೀಗೆ ಈ ಬೀದಿ ಬೈಲಿ ನಿಂತ್ಕೊಂಡು ಲೈಂಗಿಕ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಕ್ಕಂತಹ ಒಂದು ವೇಶ್ಯರ ಗುಂಪಿಗೆ ಏನ್ ಕರೀತಾರೆ, ಸಾಮಾನ್ಯ ವೇಶ್ಯರು, ಬೀದಿ ಬದಿಯ ವೇಶ್ಯರು ಅಂತ ಕರೀತಾರೆ. ಈ ಬೀದಿ ಬದಿಯ ವೇಶ್ಯರು ಇವರು ಡೈರೆಕ್ಟ್ ಆದಂತಹ ಒಂದು ಇನ್ವಾಲ್ವ್ಮೆಂಟ್ ಏನಿರ್ತದೆ ವೇಶ್ಯವಾಟಿಕೆ ದಂಧೆಯಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಇರ್ತದೆ. ಇನ್ನು ಎರಡನೇದು ಏನಂದ್ರೆ ವೇಶ್ಯಾಗ್ರಹದ ವಿಷಯ, ವೇಶ್ಯಾಗ್ರಹದ ವೇಶ್ಯರು ಅಂತ ಎರಡನೇ ವಿಧಾನ. ಇವು ಬಾರ್ಟಲ್ ಪ್ರಾಸ್ಟ್ಯೂಟ್ಸ್ ಅಂತ ಕರೀತಾರೆ, ಅಂದರೆ ವೇಶ್ಯಾಗ್ರಹಗಳ ವಿಷಯ. ಈ ವೇಶ್ಯಾಗ್ರಹಗಳಿಗೆ ಒಬ್ಬ ಗರ್ವಲ್ ಇರ್ತಾರೆ, ಮುದಿ ವೇಷ ಏನಿರ್ತಾಳ, ಎಕ್ಸ್ಪೀರಿಯನ್ಸ್ ಪ್ರಾಸ್ಟ್ಯೂಟ್ ಏನಿರ್ತಾಳಲ್ಲ, ಆ ಎಕ್ಸ್ಪೀರಿಯನ್ಸ್ ಪ್ರಾಸ್ಟ್ಯೂಟ್ ಇದ್ದಕ್ಕೆ ಇದ್ರ ಓನರ್ ಇರ್ತಾಳ. ಈಕೇನು ಮಾಡ್ತಾಳೆ, ಒಂದು 7-8 ಹೆಂಗಸರನ್ನ ಇಟ್ಕೊಂಡು ಹುಡುಗಿಯರನ್ನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ದಂಧೆ ಮಾಡ್ತಿರ್ತಾಳೆ, ವೇಷವಾಟಿಕೆಯನ್ನು ಮಾಡ್ತಿರ್ತಾಳೆ. ಅಂದ್ರೆ ಗಿರಾಕಿಗಳಿಗೆ ಹುಡುಗಿಯರನ್ನ ಅವರವರ ಆಸಕ್ತಿಗೆ ಅನುಗುಣವಾಗಿ ಗಿರಾಕಿಗಳಿಗೆ ಇವ್ರು ಏನು ಮಾಡ್ತಾಳೆ, ಆ ಹೆಣ್ಣು ಹುಡುಗಿಯರನ್ನು ಸಪ್ಲೈ ಮಾಡ್ತಕ್ಕಂಥ ಅವರ ಲೈಂಗಿಕ ದೃಷ್ಟಿ ಈಡೇರಿಸಲಿಕ್ಕೆ ಅಲ್ಲಿ ಸ್ಥಳ ವ್ಯವಸ್ಥೆಯನ್ನು ಮಾಡಿಕೊಡ್ತಾಳೆ. ಈ ವೇಶ್ಯಾಗ್ರಹಗಳ ವಿಷಯದ ಉದ್ದೇಶ ಏನದ ಅಂತಂದ್ರೆ, ವೇಶ್ಯಾಗ್ರಹಗಳಂದ್ರೆ ವೇಶ್ಯವಾಟಿಕೆಯನ್ನು ಮಾಡ್ತಕ್ಕಂಥ ಗ್ರಹಗಳೇ ಅವು. ಚಿಕ್ಕ ಚಿಕ್ಕದಾದಂಥ ಗೋಣಿಗಳಿರ್ತಾವೆ 7-8 ವೇಷ್ಯರಿಗೆ, ಅಲ್ಲಿ ಗಿರಾಕಿಗಳು ಬರ್ತಾವೆ. ಗಿರಾಕಿಗಳಲ್ಲಿ ಏನು ಮಾಡ್ತಾರೆ, ತಮ್ಗೆ ಬೇಕಾದಂಥ ವೇಷ್ಯರನ್ನು ಹುಡುಗಿಯರನ್ನು ಆಯ್ಕೆ ಮಾಡ್ಕೋತಾರೆ, ಅವರ ರೂಮಿಗೆ ಕರ್ಕೊಂಡೋಗಿ ಆ ಹುಡುಗಿಯರು ಏನು ಮಾಡ್ತಾರೆ, ಅವರ ಕಾಮತೃಷೆಯನ್ನು ಈಡೇರಿಸ್ತಕ್ಕಂಥ ಒಂದು ಕೆಲಸದಲ್ಲಿ ತೊಡಗ್ತಾರೆ. ಅದರ ಒಂದು ಶುಲ್ಕವನ್ನು ಏನು ಮಾಡ್ತಾಳೆ, ರೊಕ್ಕ ಏನು ಮಾಡ್ತಾಳೆ, ಗರ್ವಲ್ಲಿ ಪಡ್ಕೋತಾವೆ. ಗರ್ವಲ್ಲಿ ನಂತರ ಏನು ಮಾಡ್ತಾಳೆ ಅಂತಂದರೆ, ಎಷ್ಟು ಗಿರಾಕಿಗಳ ಜೊತೆ ಇವಳು ವ್ಯವಹಾರವನ್ನು ಮಾಡಲು ನೋಡಿಕೊಂಡು ಕೊನೆಗೆ ಅವಳು ಏನು ಮಾಡ್ತಾಳೆ, ಕಮಿಷನನ್ನು ಹಣವನ್ನು ಏನು ಮಾಡಿಕೊಡ್ತಕ್ಕಂಥದ್ದನ್ನು ನಾವು ಈ ವಿಷಯಗ್ರಹಗಳ ವಿಷಯದಲ್ಲಿ ನಾವು ಕಾಣ್ತೀವಿ. ಈ ವಿಷಯಗ್ರಹಗಳು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನಮಗೆ ಕಂಡು ಬರ್ತಾವೆ ಅಂದರೆ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಮುಂಬೈ, ದಿಲ್ಲಿ, ಕಲ್ಕತ್ತಾ ಇಂಥ ಪ್ರದೇಶಗಳಲ್ಲಿ, ದಿಲ್ಲಿ ಇಂಥ ಪ್ರದೇಶಗಳಲ್ಲಿ, ಕಾನ್ಪುರ್, ಗೋವಾ ಮುಂತಾದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ವಿಷಯಗ್ರಹಗಳ ವಿಷಯರು ಕಾಯಂ ವಿಷಯಗ್ರಹಗಳನ್ನು ಮಾಡಿಕೊಂಡು ಅಲ್ಲಿ ಏನು ಮಾಡ್ತಿರ್ತಾರೆ, ಲೈಂಗಿಕ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿರ್ತಾರೆ. ಇಂಥವುಗಳಿಗೆ ಏನಂತ ಕರೀತಾರೆ, ಕೆಂಪು ದೀಪದ ಪ್ರದೇಶಗಳು ಅಂತ ಕರೀತಾರೆ, ರೆಡ್ ಲೈಟ್ ಏರಿಯಾಸ್ ಅಂತ ಕರೀತಾರೆ. ಈ ರೆಡ್ ಲೈಟ್ ಏರಿಯಾಸ್ ಅಂದರೆ ದೇ ಆರ್ ದ ನೋಟಿಫೈಡ್ ಪ್ರಾಸ್ಟ್ಯೂಟ್ ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಏರಿಯಾ, ಅದಕ್ಕೆ ರೆಡ್ ಲೈಟ್ ಏರಿಯಾ ಅಂತ ಏನು ಕರ್ತಾರೆ ಕರೀತಾರೆ. ಈ ಕೆಂಪು ದೀಪದ ಪ್ರದೇಶಗಳಲ್ಲಿ ವಿಷಯಗ್ರಹಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ. ಈ ವಿಷಯಗ್ರಹಗಳ ವಿಷಯರು ಇವರು ವ್ಯವಸ್ಥಿತವಾಗಿ ಹುಡುಗಿಯರನ್ನು ಇಟ್ಕೊಂಡು ಏನು ಮಾಡ್ತಿರ್ತಾರೆ, ಇವರು ಲೈಂಗಿಕ ವ್ಯಾಪಾರ ಚಟುವಟಿಕೆಗಳಲ್ಲಿ ತೊಡಗತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಕಾಣ್ತಾ ಇದ್ದೀವಿ. ಇವರು ಈ ಮುಂಬೈ ಒಳಗೆ ಏನು ಕಾಮಾಟಿಪುರ ಅಂತದ್ದು, ಈ ಕಾಮಾಟಿಪುರ ಅಂದರೆ ಫೇಮಸ್ ರೆಡ್ ಲೈಟ್ ಏರಿಯಾ. ಆಮೇಲೆ ದಿಲ್ಲಿ ಒಳಗೆ ಜಿ ಬಿ ರೋಡ್ ಅಂತದ್ದು, ದಿಲ್ಲಿ ಒಳಗೆ ಅದ. ಕಲ್ಕತ್ತಾ ಒಳಗೆ ಸಂಗೋಟಿ ಅಂತೇಳಿ ಒಂದು ಏರಿಯಾ ಅದ. ಆಮೇಲೆ ಪುಣಾದೊಳಗೆ ಬುಧವಾರ ಪೇಟ್ ಅಂತಕ್ಕಂಥ ಒಂದು ಏರಿಯಾ ಅದ. ಗ್ವಾಲಿಯರ್ ಒಳಗೆ ರೇಷ್ಮಾಪುರ ಅಂತದ. ಹೀಗೆ ಬೇರೆ ಬೇರೆ ಏರಿಯಾಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವೇಶ್ಯಾಗ್ರಹಗಳು ವ್ಯವಸ್ಥಿತವಾಗಿ ಈ ಲೈಂಗಿಕ ವ್ಯಾಪಾರ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಒಂದು ದಂಧೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ಮಾಡ್ಬೋದು ಕಾಣಬಹುದು. ಈ ವೇಶ್ಯಾಗ್ರಹಗಳಿಗೆ ಇನ್ನೂ ಕೆಲವೊಂದು ಹೆಸರುಗಳನ್ನು ಕರೀತಾರೆ. ಈ ಇವಕ್ಕೇನಂತ ಕರೀತಾರೆ ಅಂದರೆ, ಈ ವೇರ್ ಹೌಸ್ ಅಂತ ಕರೀತಾರೆ. ಆನಂತರ ಏನಂತ ಕರೀತಾರೆ ಅಂತಂದರೆ, ಇವರಿಗೆ ಕ್ನಾಕಿಂಗ್ ಶಾಪ್ ಅಂತ ಕರೀತಾರೆ, ಈ ವಿಷಯಗ್ರಹಗಳಿಗೆ ಕರೀತಾರೆ. ಅದರಂತೆ ಕ್ಯಾಟೋಸ್ ಅಂತ ಕರೀತಾರೆ. ಅದರಂತೆ ಏನದ ಅಂದರೆ, ಈ ಬೋರ್ಡೋಲಿಯೋ ಅಂತ ಕೂಡ ಕರೀತಾರೆ. ಹೀಗೆ ವಿವಿಧ ಹೆಸರುಗಳಿಂದ ಈ ವಿಷಯಗ್ರಹಗಳನ್ನು, ಬಾರ್ಟಲ್ಸ್ಗಳನ್ನು ಕರೀತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ
ಕಾಣ್ತೀವಿ. ಬ್ರಾಟೆಲ್ ಪ್ರಾಸ್ಟೋಸ್ ಅಂತ ಕರೀತಾರೆ ವಿಷಯಗಳ ವಿಷಯರನ್ನು ವಿವಿಧ ಹೆಸರುಗಳಿಂದ ಐಡೆಂಟಿಫೈ ಮಾಡಲಾಗ್ತದೆ. ಹೀಗೆ ವೇಶ್ಯಾಗ್ರಹಗಳ ವೇಶ್ಯರು ಏನು ಮಾಡ್ತಾರೆ ಅಂದರೆ, ಇವರು ಕೆಲವೊಂದು ಏಜೆಂಟ್ಗಳನ್ನು ಇಟ್ಕೊಂಡಿರ್ತಾರೆ, ಮಿಡಲ್ಮನ್ಗಳನ್ನು ಇಟ್ಕೊಂಡಿರ್ತಾರೆ. ಆ ಮಿಡಲ್ಮನ್ಗಳ ಮೂಲಕ, ಏಜೆಂಟ್ಗಳ ಮೂಲಕ, ಆ ರೂಮ್ ಬಾಯ್ ಅಂತ ಕರೀತಾರೆ, ಬಾಬು ಅಂತ ಕರೀತಾರೆ, ಈ ಬಾಬುಗಳ ಮೂಲಕ, ರೂಮ್ ಬಾಯ್ಗಳ ಮೂಲಕ ಇವರು ಏನು ಮಾಡ್ತಾರೆ, ಲೈಂಗಿಕ ವ್ಯಾಪಾರ ವಹಿವಾಟುಗಳನ್ನು ಇವ್ರೇನು ಮಾಡ್ತಿರ್ತಾರೆ, ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ವೇಶ್ಯಾಗ್ರಹಗಳ ವೇಶ್ಯರು ಈ ವಯಸ್ಸಾದಂತಹ ವೇಶ್ಯ ನೇತೃತ್ವದಲ್ಲಿ ಅವಳ ಒಂದು ಓನರ್ಶಿಪ್ನಲ್ಲಿ, ಲೀಡರ್ಶಿಪ್ನಲ್ಲಿ ಲೈಂಗಿಕ ವ್ಯಾಪಾರ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿನಿಯರೇ, ನಾವು ಈಗಾಗಲೇ ಪ್ರತ್ಯಕ್ಷ ವೇಶ್ಯಾವೃತ್ತಿಯಲ್ಲಿ ಬರ್ತಕ್ಕಂಥ ಎರಡು ವಿಧಗಳನ್ನು, ಪ್ರಕಾರಗಳನ್ನು ಏನು ಮಾಡಿದ್ವಿ ನಾವು ನೋಡಿ. ಅದು ಮೊದಲೇ ದೇವಾದದು ಬೀದಿ ಬದಿಯ ವೇಷ, ಕಾಮನ್ ಆರ್ ಸ್ಟ್ರೀಟ್ ಪ್ರಾಸ್ಟಿಟ್ಯೂಟ್ಸ್. ಎರಡನೇದು ಏನದಂದರೆ ಘರ್ವಾಲಿ, ಘರ್ವಾಲಿ ವೇಷ, ವೇಶ್ಯಾಗ್ರಹಗಳ ವೇಷ್ಯರು ಅಂತಕ್ಕಂಥದ್ದನ್ನು ನಾವು ಮಾಡಿದ್ವಿ ನೋಡಿ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮೂರನೇದಾಗಿ ಈ ಹೋಟೆಲ್ ವೇಷ್ಯರು, ಲಾಜಿಂಗ್ ವೇಷ್ಯರು, ಹೋಟೆಲ್ದಲ್ಲಿ ಇದ್ದುಕೊಂಡು, ಲಾಜಿಂಗ್ಗಳಲ್ಲಿ ಇದ್ದುಕೊಂಡು, ವಸತಿ ಗೃಹಗಳಲ್ಲಿ ಇದ್ದುಕೊಂಡು ವೇಶ್ಯಾವಟಿಕೆಯನ್ನು ಮಾಡ್ತಕ್ಕಂತಹ ವೇಷ್ಯರಿಗೆ ಏನು ಕರೀತಾರೆ, ಲಾಜಿಂಗ್ ವಸತಿ ಗೃಹಗಳ ವೇಷ್ಯರು. ಈ ವಸತಿ ಗೃಹಗಳಲ್ಲಿ ವೇಷ್ಯರು ಕೆಲವು ಸಲ ಕಾಯಮಾಗಿ ರೂಮ್ ಬುಕ್ ಮಾಡ್ಕೊಂಡಿರ್ತಾರೆ, ಕೆಲವು ಸಲ ಏನಂದರೆ ಟೈಮಿಂಗ್ ಆಗಿ ರೂಮ್ ಬುಕ್ ಮಾಡ್ಕೊಂಡಿರ್ತಾರೆ. ಆ ಹೋಟೆಲ್ ಮ್ಯಾನೇಜರ್ಗಳೇನಿರ್ತಾರೆ ಅಥವಾ ಹೋಟೆಲ್ ಮಾಲೀಕ ವರ್ಗದವರಿರ್ತಾರೆ, ಆ ಕೆಲವು ವೇಷ್ಯರನ್ನ ಕಾಯಮಾಗಿ ಇಟ್ಕೊಂಡಿರ್ತಾರೆ. ಅಲ್ಲಿ ಬರ್ತಕ್ಕಂತಹ ವಸತಿ ಗೃಹಗಳಲ್ಲಿ ವಸತಿ ಮಾಡಲಿಕ್ಕೆ, ವಿಶ್ರಾಂತಿ ಪಡೀಲಿಕ್ಕೆ ಬರ್ತಕ್ಕಂತಹ ಕೆಲವೊಬ್ಬ ಗಿರಾಕಿಗಳಿಗೆ ಈ ವೇಷ್ಯರನ್ನು ಸಪ್ಲೈ ಮಾಡುವ ಸಲುವಾಗಿ ಆ ಮ್ಯಾನೇಜರ್ಗಳು ಕೆಲವೊಂದು ವೇಷ್ಯರ ಫೋಟೋಗಳನ್ನು ಏನು ಮಾಡಿರ್ತಾರೆ, ಇಟ್ಕೊಂಡಿರ್ತಾರೆ. ಅಂತಹ ವಿಠ ಪುರುಷರನ್ನು ಕಾಮತೃಷಿ ಈಡೇರಿಸಿಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದಂತಹ ಗಿರಾಕಿಗಳಿಗೆ, ವಸತಿ ಗೃಹಗಳಲ್ಲಿ ಬಂದಂಥ ವಿಶ್ರಾಂತಿ ಪಡಿತಕ್ಕಂಥವ್ರಿಗೆ ಈ ಹೋಟೆಲ್ದಲ್ಲಿ ಏನು ಮಾಡ್ತಾರೆ, ಈ ಲೈಂಗಿಕ ತೃಷ್ಯೆ ಈಡೇರಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಣ ಪಡೆದುಕೊಂಡು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಇಂತಹ ವೇಷ್ಯರಿಗೆ, ವೇಷ್ಯಾವಾಟಿಕೆ ವ್ಯವಹಾರಕ್ಕೆ ಏನು ಕರೀತಾರೆ, ಹೋಟೆಲ್ ವೇಷ್ಯಾವಾಟಿಕೆ, ಲಾಜಿಂಗ್ ವೇಷ್ಯಾವಾಟಿಕೆ ಅಂತ ಕರೀತಾರೆ. ಈ ಲಾಜಿಂಗ್ದಲ್ಲಿ ವೇಷ್ಯಾವಾಟಿಕೆ ಕೂಡ ಏನು ಮಾಡ್ತದೆ, ಕೆಲವು ಕಡೆ ನಡೀತದೆ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಏನು ಮಾಡ್ತದೆ, ಕೆಲವೊಂದು ಸ್ಪೆಷಲ್ ಲಾಜಿಂಗ್ಗಳು ಇರ್ತಾವೆ, ನಿಕ್ನೇಮ್ಗಳಿರ್ತಾವೆ, ಆ ಲಾಜಿಂಗ್ ಇರುವುದೇ ಅದರ ಸಂಬಂಧಪ್ಪ ಅಂದರೆ ವೇಷ್ಯಾವಾಟಿಕೆಯನ್ನು ಮಾಡೋ ಸಂಬಂಧನ ಇರ್ತದೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗೆ ಈ ಹೋಟೆಲ್ದಲ್ಲಿ ನಡೀತಕ್ಕಂಥ ವೇಷ್ಯಾವೃತ್ತಿಯಲ್ಲಿ ಕೆಲವು ಏಜೆಂಟ್ಗಳಿರ್ತಾರೆ, ಕಾಯಂ ಏಜೆಂಟ್ಗಳಿರ್ತಾರೆ, ಆ ಏಜೆಂಟ್ಗಳಿಗೆ ಪಿಂಪುಗಳು ಅಂತ ಕರೀತಾರೆ, ಅಂದರೆ ತಲೆ ಹಿಡುಕರು. ಆ ಏಜೆಂಟ್ಗಳು ಏನು ಮಾಡ್ತಾರೆ, ಗಿರಾಕಿಗಳನ್ನು ಕರ್ಕೊಂಡ್ಬರ್ತಿರ್ತಾರೆ, ಅಂದರೆ ಕಾಮತೃಷಿ ಈಡೇರಿಸಿಕೊಳ್ಬೇಕು ಅಂತಕ್ಕಂತಹ ಆಸಕ್ತಿ ಇರ್ತಕ್ಕಂಥ ಪುರುಷರನ್ನು ಕರ್ಕೊಂಡು ಬಂದು ಅವ್ರಿಗೆ ಈ ವೇಷ್ಯರನ್ನು ಇಂಟ್ರೊಡ್ಯೂಸ್ ಮಾಡಿ, ಪರಿಚಯ ಮಾಡಿ ಏನು ಮಾಡ್ತಾರೆ, ಲೈಂಗಿಕ ವ್ಯವಹಾರವನ್ನು ಕುದಿಸಿ ತಾವು ಕೂಡ ಅದರಲ್ಲಿ ಏನು ಮಾಡ್ತಾರೆ, ಕಮಿಷನ್ ಅಲ್ಪ ಸ್ವಲ್ಪ ಕಮಿಷನ್ ಪಡೆದುಕೊಂಡು ತಮ್ಮ ಉಪಜೀವನವನ್ನು ಏನು ಮಾಡ್ತಾರೆ, ಸಾಗಿಸ್ತಿರ್ತಾರೆ. ಈ ಪಿಂಪಾಗಿ ಕೆಲವು ಸಲ ಮ್ಯಾನೇಜರ್ ಅಥವಾ ಕೆಲವು ಕಾಲೇಜ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ತಮ್ಮ ಒಂದು ಮೋಜಿನ ಜೀವನಕ್ಕೋಸ್ಕರ ಈ ಪಿಂಪುಗಳಾಗಿ, ತಲೆಹಿಡುಕರಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಇವ್ರೇನು ಮಾಡ್ತಾರೆ, ಕಾಯಮಾಗಿ ಒಂದೇ ಲಾಜಿಂಗ್ದಲ್ಲಿ ಇರೋಂಗಿಲ್ಲ, ಒಂದೇ ಹೋಟೆಲ್ಗಳಲ್ಲಿ ಇರೋಂಗಿಲ್ಲ, ಹೋಟೆಲ್ಗಳನ್ನು ಲಾಜಿಂಗ್ಗಳನ್ನು ಏನು ಮಾಡ್ತಾರೆ, ಮೇಲಿನ ಮೇಲೆ ಬದಲಾವಣೆ ಮಾಡ್ತಿರ್ತಾರೆ. ಯಾಕಂದರೆ ಮಂದಿ ಗೊತ್ತಾಗಬಾರ್ದು, ವಿಷವಾಟಿಕೆ ಮಾಡ್ತಾಳೆ ಈ ಹೆಣ್ಮಗಳು ಅಂತೇಳಿ, ಈಗ ಮಂದಿ ಗೊತ್ತಾಗಬಾರ್ದು ಅಂತೇಳಿ ಏನು ಮಾಡಿರ್ತಾರೆ, ಬೇರೆ ಬೇರೆ ಲಾಜಿಂಗ್ಗಳನ್ನು ಬದಲಾವಣೆ ಮಾಡ್ತಿರ್ತಾರೆ, ಊರುಗಳನ್ನು ಬದಲಾವಣೆ ಮಾಡ್ತಿರ್ತಾರೆ. ಇದರಲ್ಲಿ ಕೆಲವು ಯುವಕ ಯುವತಿಯರು ಏನಾಗಿರ್ತಾರೆ, ಕಾಲೇಜ್ ಕಲಿತಕ್ಕಂತಹ ಯುವಕ ಯುವತಿಯರು ಕೂಡ ಈ ಲಾಜಿಂಗ್ದ ವಿಷಯವಾಟಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಲಾಜಿಂಗ್ದೊಳಗೆ ಕೆಲವೊಂದು ವಿಷಯರು ಕಾಯಮಾಗಿ ದಂಧ ಮಾಡ್ತಕ್ಕಂಥವ್ರು ಲಾಜಿಂಗ್ದೊಳಗೆ ತಮ್ಮ ಫೋಟೋ ಕೊಟ್ಟಿರ್ತಾರೆ, ಲಾಜಿಂಗ್ದೊಳಗೆ ಫೋಟೋ ಕೊಟ್ಟಿರ್ತಾರಲ್ಲ, ಈ ಮ್ಯಾನೇಜರ್ ಏನು ಮಾಡ್ತಾರೆ, ಲಾಜಿಂಗ್ ಮ್ಯಾನೇಜರ್ ತಲೆ ಹಿಡುಕ ಮ್ಯಾನೇಜರ್ ಏನು ಪ್ರಯಾಣಿಕರು ಬರ್ತಾರೆ, ವಿಶ್ರಾಂತಿ ಪಡೀಲಿಕ್ಕೆ ಲಾಜಿಂಗ್ಗಳಲ್ಲಿ ಬರ್ತಾರೆ, ವಸತಿಗಳಲ್ಲಿ ಬರ್ತಾರೆ, ಅವರು ಹಾವಭಾವ ಹಾಲ್ಚಾಲ್ ಮಾಡ್ಕೊಂಡು ಏನು ಮಾಡ್ತಾರೆ,
ಅವ ಫೋಟೋಗಳನ್ನು ತೋರಿಸ್ತಾನೆ. ಫೋಟೋಗಳನ್ನು ತೋರಿಸಿ ಈ ಫೋಟೋದೊಳಗೆ ನಿಮ್ಗೆ ಅಂಥ ಹುಡುಗಿ ಬೇಕು, ಈ ಹುಡುಗಿಗೆ ಇಷ್ಟು ರೇಟ್ ಆಗ್ತದೆ, ಈ ಹುಡುಗಿಗೆ ಇಷ್ಟು ರೇಟ್ ಆಗ್ತದೆ. ಇವಳು ಏನದಳ ಬಹಳಷ್ಟು ಈ ಲೈಂಗಿಕ ಚೇಷ್ಟೆಗಳನ್ನು ಮಾಡ್ತಕ್ಕಂಥವಳ, ಮಜಾ ಕೊಡಕ್ಕಂತ ಮಜಾ ಕೊಡ್ತಕ್ಕಂಥವಳಗಳ, ಹಾಂ ಭಾರಿ ಅದಳ, ಹಾಗದ ಹೇಗದ ಅಂತ ವರ್ಣನೆ ಮಾಡಿ ಆ ಗಿರಾಕಿಯ ಮನವೊಲಿಸ್ತಕ್ಕಂಥ ಕೆಲಸವನ್ನು ತಲೆಯುಡುಕರು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ, ಕಾಣ್ತೀವಿ. ಹೀಗೆ ಲಾಜಿಂಗ್ಗಳಲ್ಲಿ ಈ ವ್ಯವಹಾರ, ಈ ಲೈಂಗಿಕ ವ್ಯವಹಾರ ನಡೀತಕ್ಕಂಥ ಒಂದು ತಂದಾಕೆ ಅಂತ ಕರೀತಾರೆ, ವಸತಿ ಗೃಹದ ವೇಶ್ಯಾವಾಟಿಕೆ ಅಂತ ಕರೀತಾರೆ. ಅದರಂತೆ ಇನ್ನು ಏನದಂದ್ರೆ ಆನುವಂಶಿಕ ವೇಷ್ಯರು ಕೂಡ ಈ ಪ್ರತ್ಯಕ್ಷ ವೇಶ್ಯಾವಾಟಿಕೆಯಲ್ಲಿ ಬರ್ತಾರೆ. ಈ ಹೆರಿಡೇಟರಿ ಪ್ರೋಸ್ಟೋಸ್, ಈ ಆನುವಂಶಿಕ ವೇಷ್ಯರು, ಈ ಆನುವಂಶಿಕ ವೇಷ್ಯರು ಅಂದ್ರೆ ಸಂಪ್ರದಾಯ, ಅವ್ರ ಸಂಪ್ರದಾಯ ಪರಂಪರೆ, ಅವ್ರ ಕುಟುಂಬದ ಸಂಪ್ರದಾಯ, ಕುಟುಂಬದ ಪರಂಪರೆ ಏನದಂದ್ರೆ ವೇಶ್ಯಾವಾಟಿಕೆಯನ್ನ ಮಾಡುವುದು, ಲೈಂಗಿಕ ವ್ಯಾಪಾರ ವಹಿವಾಟುಗಳನ್ನು ಮಾಡುವುದು ಅವ್ರದ್ದೇನದ ಪರಂಪರೆ ಆಗಿರುತ್ತೆ. ಅಂತ ಈ ಟ್ರೆಡಿಷನಲ್ ವೇಷ್ಯಾವಾಟಿಕೆ ಅಂತಕ್ಕಂಥದ್ದೇನದ ಆನುವಂಶೀಯ ವೇಷ್ಯಾವಾಟಿಕೆ ಅಂತ, ಆನುವಂಶೀಯ ವೇಷ್ಯಾವಾಟಿಕೆ ಅಂತ, ಈ ಹೆರಿಡೇಟರಿ ವೇಷ್ಯಾವಾಟಿಕೆ ಅಂತಕ್ಕಂಥದ್ದೇನದ, ಈ ಹೆರಿಡೇಟರಿ ವೇಷ್ಯಾವಾಟಿಕೆ ಕೂಡ ಇದೊಂದು ಕಷ್ಟಮಾಗಿ ಸಂಪ್ರದಾಯವಾಗಿ ಮುಂದುವರೆದದ್ದನ್ನು ನಾವೇನು ಮಾಡ್ತೀವಿ ಕಾಣ್ತೀವಿ. ಅದು ತಮ್ಮ ಕುಲ ಕಸಬು ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅವರು ಈ ಆನುವಂಶಿಕವಾಗಿ ಹೆರಿಡೇಟರಿಯಾಗಿ ಅಂದರೆ ತಾಯಿಯಿಂದ ಮಗಳು, ಮಗಳಿಂದ ಮೊಮ್ಮಗಳು, ಹೀಗೆ ಮನೆತನದ ಹೆಣ್ಮಕ್ಕಳೆಲ್ಲರೂ ಈ ವೇಶ್ಯಾವಾಟಿಕೆಯ ದಂಧೆಯಲ್ಲಿ ಏನು ಮಾಡಿರ್ತಾರೆ, ಮೈ ಮಾರಾಟ ಮಾಡಿಕೊಳ್ತಕ್ಕಂಥ ದಂಧೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಕಾಣ್ತೀವಿ. ಈ ಮಧ್ಯಪ್ರದೇಶದಲ್ಲಿ ಬೇಡಿಯ ಸಮುದಾಯದವರು, ಆಂಧ್ರ ಪ್ರದೇಶದಲ್ಲಿ ಬಸವಿಯರು, ಕರ್ನಾಟಕದಲ್ಲಿ ದೇವದಾಸಿಯರು, ಹೀಗೆ ಕೆಲವೊಂದು ರಾಜ್ಯದಲ್ಲಿ ಕೆಲವೊಂದು ನಿಕ್ನೇಮ್ದಿಂದ, ಕೆಲವೊಂದು ಹೆಸರಿನಿಂದ ಈ ಆನುವಂಶೀಯ ವೇಷ್ಯರನ್ನು ಏನು ಮಾಡಲಾಗ್ತದೆ, ಐಡೆಂಟಿಫೈ ಮಾಡಲಾಗ್ತದೆ. ಹೀಗೆ ಆನುವಂಶೀಯ ವೇಷ್ಯರು ಆನುವಂಶಿಕವಾಗಿ ಹೆರಿಡೇಟರಿಯಾಗಿ ತಮ್ಮ ಹಿರಿಯರಿಂದ ಅದೊಂದು ಬಳುವಳಿಯಾಗಿ ಪಡ್ಕೊಂಡು ಈ ಲೈಂಗಿಕ ವ್ಯಾಪಾರ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ಮಾಡ್ತೀವಿ ಕಾಣ್ತಾ ಇದ್ದೀವಿ. ಅದರಂತೆ ಏನಂದ್ರೆ ಈ ಹಿಂದುಳಿದ ಪಂಗಡಗಳಿಗೆ ಸೇರಿದಂಥ ವೇಷ್ಯರು, ಪ್ರಾಸ್ಟೂಟ್ಸ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಟ್ರೈಬ್ಸ್. ಕೆಲವು ಆದಿವಾಸಿ ಸಮುದಾಯಗಳೇನವ ಈ ವೇಷ್ಯಾವಾಟಿಕೆಯನ್ನು ಮಾಡ್ತಾರೆ, ಅವರ ಮೂಲ ಉದ್ಯೋಗನೇ ಏನದ ಈ ವೇಷ್ಯಾವಾಟಿಕೆಯನ್ನು ಮಾಡೋದು, ಅದು ಅನಿವಾರ್ಯ ಆಗಿರ್ತದೆ. ಯಾಕಂದ್ರೆ ಆದಿವಾಸಿಗಳು, ಮೂಲ ನಿವಾಸಿಗಳು, ಗಿರಿ ನಿವಾಸಿಗಳು ಮೊದಲಲ್ಲಿರ್ತಿದ್ರು ಅಡವಿಯಲ್ಲಿ, ಅರಣ್ಯಗಳಲ್ಲಿ, ಗಿರಿಕಂದರಗಳಲ್ಲಿ ಇದ್ಕೊಂಡು ತಮ್ಮ ಜೀವನೋಪಾಯವನ್ನು ಸಾಗಿಸ್ತಾ ಇದ್ರು. ಪ್ರಾಣಿಗಳನ್ನು ಭೇಟಿಯಾಡೋದಂದ್ರೆ ಗೆಡ್ಡೆಗಳನ್ನು ತಿನ್ನೋದ್ರ ಮೂಲಕ ಅಂದರೆ ಜೇನು ಸಾಕಾಣಿಕೆ ಮೂಲಕ ಸಾಂಪ್ರದಾಯಿಕವಾಗಿ ಅವರು ಜೀವನ ನಡೆಸ್ತಾರೆ. ಆದರೆ ಏನು ಮಾಡ್ತು ಈ ಬ್ರಿಟಿಷರಾಗಲಿ ಅಥವಾ ಸರ್ಕಾರ ಏನು ಮಾಡ್ತು ಅರಣ್ಯಗಳನ್ನು ಕೈದಿಟ್ಟ ಕ್ಷೇತ್ರಗಳನ್ನು ಕರೆದು ಅವು ಅರಣ್ಯದಿಂದ ಅವ್ರು ಏನು ಮಾಡಿದರು ಟ್ರೈಬಲ್ಸ್ಗಳನ್ನು ಹೊರಹಾಕಿ, ಹೀಗಾಗಿ ಉಪವಾಸದಿಂದ ಸಾಯುವಂಥ ಪರಿಸ್ಥಿತಿ ಬಂತು. ಆ ಉಪವಾಸದಿಂದ ಸಾಯುವ ಬದಲಾಗಿ ಮೈ ಮಾರಿಕೊಂಡು ಜೀವನವನ್ನು ಮಾಡುವುದೇ ಲೇಸು ಅಂತಕ್ಕಂಥ ಒಂದು ಡಿಸಿಷನ್ ನಿರ್ಣಯಕ್ಕೆ ಈ ಆದಿವಾಸಿ ಪಂಗಡದವರು ಬಂದಂತಹ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡ್ಬೋದು. ಇದರಲ್ಲಿ ಪ್ರಮುಖವಾಗಿ ಬೆರಿಯಾಗಳು, ಬೆರಿಯಾಗಳಂತಿದ್ದಾರೆ, ಬೆಡಿಯಾಗಳಂತಿದ್ದಾರೆ, ಮಾಂಗರಂತಿದ್ದಾರೆ, ದೊಂಬಾರರು ಈ ಆದಿವಾಸಿ ಪಂಗಡದವರು ವೇಶ್ಯಾವಾಟಿಕೆಗೆ ಸೇರಿದಂಥ ಗುಂಪಿನಲ್ಲಿ ಬರ್ತಕ್ಕಂಥವ್ರು. ಇವರು ಯಾವುದೇ ರೀತಿಯ ನಾಚಿಕೆ ಅಂಜಿಕೆ ಸಂಕೋಚ ಇಲ್ಲದೆ ಗಿರಾಕಿಗಳನ್ನು ಆಕರ್ಷಣೆ ಮಾಡುವುದರ ಮೂಲಕ ವೇಶ್ಯಾವಾಟಿಕೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಕಾಣ್ತೀವಿ. ಹೀಗೆ ಹಿಂದುಳಿದ ಪಂಗಡಗಳಿಗೆ ಸೇರಿದ ವೇಷ್ಯರು ಕೂಡ ಪ್ರತ್ಯಕ್ಷವಾದಂತಹ ಪ್ರಕಾರಗಳಲ್ಲಿ ಏನು ಮಾಡ್ತಾರೆ ಬರ್ತಾರೆ. ಇನ್ನು ನೆಕ್ಸ್ಟ್ ಇದರೊಳಗೆ ಏನು ಬರ್ತಾರೆ ಧಾರ್ಮಿಕ ವೇಷ್ಯ, ರಿಲಿಜಿಯಸ್ ಪ್ರಾಸ್ಟೂಟ್ಸ್. ಧಾರ್ಮಿಕ ವೇಷ್ಯರು ಈ ದೇವಾಲಯಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಇದ್ಕೊಂಡು ವೇಶ್ಯಾವಾಟಿಕೆಯ ವ್ಯವಹಾರವನ್ನು ಏನು ಮಾಡ್ತಿರ್ತಾರೆ ಮಾಡ್ತಿರ್ತಾರೆ. ಇವರು ದೇವರೇ ತನ್ನ ಗಂಡ ಅಂತ ತಿಳ್ಕೊಂಡು ಇವರು ಈ ವೇಶ್ಯಾವಾಟಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಪೂಜಾರಿಗಳು, ಆಮೇಲೆ ಕೆಲವು ಶ್ರೀಮಂತ ವರ್ಗದವರು, ಜಮೀನ್ದಾರರು ಏನು ಮಾಡ್ತಾರೆ ಈ ದೇವಾಲಯಗಳಲ್ಲಿ ಇರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂತಹ ಹೆಣ್ಮಕ್ಕಳ ಜೊತೆಗೆ ಈ ಲೈಂಗಿಕ ಸಂಬಂಧವನ್ನು ಇಟ್ಕೊಂಡು ಲೈಂಗಿಕ ವ್ಯವಹಾರವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಕಾಣ್ತೀವಿ. ಇಂತಹ ವೇಷ್ಯರಿಗೆ ಗುಡಿ ಗುಂಡಾರಗಳಲ್ಲಿ ಇರ್ತಕ್ಕಂಥ ವೇಷ್ಯರಿಗೆ ಏನು ಕರೀತಾರೆ ಧಾರ್ಮಿಕ ವೇಷ್ಯರು ಅಂತ ಏನು ಮಾಡ್ತಾರೆ ಕರೀತಾರೆ. ಇನ್ನು ಮತ್ತೊಂದು ವಿಧ ಏನದಂದ್ರೆ ಈ ವಿದೇಶಿ ವೇಷ್ಯರು, ಫಾರಿನ್ ಪ್ರಾಸ್ಟೂಟ್ಸ್. ಈ ವಿದೇಶಿ ವೇಷ್ಯರು ವಿದೇಶದಿಂದ ಬಂದಿರ್ತಾರೆ, ನಮ್ಮ ದೇಶಕ್ಕೆ ಭಾರತಕ್ಕೆ ಬಾಂಗ್ಲಾದಿಂದ, ಶ್ರೀಲಂಕಾದಿಂದ, ಕೆಲವು ಸಣ್ಣ ಪುಟ್ಟ ದೇಶಗಳಿಂದ ಬಂದು
ಭಾರತದಲ್ಲಿ ಲೈಂಗಿಕ ವ್ಯವಹಾರಗಳನ್ನು ವ್ಯಾಪಾರವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಕಾಣ್ತೀವಿ. ಈ ವಿದೇಶಿ ವೇಷಿಯರು ಸಾಮಾನ್ಯವಾಗಿ ಎಲ್ಲಿ ಇರ್ತಾರಂದ್ರೆ ಝಂಡಾ ಊರ್ತಾರಂದ್ರೆ ಈ ಬಂದರು ನಗರಗಳಲ್ಲಿ, ಈ ಹಾರ್ಬರ್ ಸಿಟೀಸ್ಗಳೇನು, ಗೋವಾ ಫಾರ್ ಎಕ್ಸಾಂಪಲ್, ಗೋವಾದಲ್ಲಿ ಸಮುದ್ರ ದಂಡೆ, ಸಮುದ್ರ ದಂಡೆ ಹತ್ತಿರ ಗೋವಾದೊಳಗೆ, ಮುಂಬೈದೊಳಗೆ, ಅದರಂತೆ ಕಲ್ಕತ್ತಾದಲ್ಲಿ ಎಲ್ಲಿ ಸಮುದ್ರ ದಂಡೆಗಳಿರ್ತಾವಲ್ಲ ಅಲ್ಲಿ ಇವರು ಹಾರ್ಬರ್ ಲೈನ್ಗಳಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಈ ವಿದೇಶಿ ವೇಷ್ಯರನ್ನು ಏನು ಮಾಡ್ತೀವಿ ನಾವು ಕಾಣ್ತೀವಿ. ಕೆಲವು ಪುರುಷರ ಏನಿರ್ತಾರೆ ಅವರು ವೈವಿಧ್ಯಮಯವಾದ ಲೈಂಗಿಕ ಆಸಕ್ತಿ ಇರ್ತಾರೆ, ನಮಗೆ ಫಾರಿನ್ ಹುಡುಗಿನೇ ಬೇಕು, ಫಾರಿನ್ ಯುವತಿನೇ ಬೇಕು ಅಂತಕ್ಕಂಥ ಒಂದು ಡಿಮಾಂಡನ್ನು ಇಡ್ತಿರ್ತಾರೆ. ಅಂಥವರ ಕಾಮತೃಷೆಯನ್ನು ಈಡೇರಿಸುವ ಸಲುವಾಗಿ ವಿದೇಶಿ ವೇಷ್ಯರು ಈ ಲೈಂಗಿಕ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿರ್ತಾರೆ. ಇದಕ್ಕೂ ಕೂಡ ಕೆಲವು ಏಜೆಂಟ್ಗಳು ಇರ್ತಾರೆ, ತಲೆಯಡುಕರು ಇರ್ತಾರೆ, ಅವರು ನೀವು ಎಂಥ ವೈವಿಧ್ಯಮಯವಾದಂತಹ ಲೈಂಗಿಕ ಚಟುವಟಿಕೆಗಳನ್ನು ಈಡೇರಿಸುವಂತಹ ಯುವಕ ಬೇಕು, ಯುವತಿ ಬೇಕು ಅಂಥವ್ರನ್ನ ಸಪ್ಲೈ ಮಾಡಲಿಕ್ಕೆ ಒಂದು ಏನಿರ್ತದೆ ಸಪ್ಲೈಯರ್ಸ್ ಅಂತ. ಹೀಗೆ ವಿದೇಶಿ ವೇಶ್ಯಾವಾಟಿಕೆಯನ್ನು ಕೂಡ ನಾನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಹೀಗೆ ವೇಶ್ಯಾವೃತ್ತಿ ಕೆಲವೊಂದು ನೇರವಾಗಿ ಪ್ರತ್ಯಕ್ಷವಾಗಿ ಏನು ಮಾಡ್ತದೆ ವೇಶ್ಯಾವಾಟಿಕೆಯಲ್ಲಿ ತೊಡಗತಕ್ಕಂಥ ಒಂದು ವರ್ಗದವರನ್ನು ನಾವು ಕಾಣ್ತೀವಿ. ಹೀಗೆ ಪ್ರತ್ಯಕ್ಷವಾದಂಥ ಕೆಲವು ಪ್ರಕಾರಗಳನ್ನು ನಾವೇನು ಮಾಡ್ಬೋದು ಇಲ್ಲಿ ಕಾಣ್ಬೋದು. ಇನ್ನು ಮುಂದಿನ ಒಂದು ಉಪನ್ಯಾಸದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ರತ್ಯಕ್ಷ ಇಂಡೈರೆಕ್ಟ್ ವಿಷಯವೃತ್ತಿಯ ವಿಧಗಳು ಯಾವ್ಯಾವ, ಅಪ್ರತ್ಯಕ್ಷ ಪ್ರಕಾರಗಳು ಯಾವ್ಯಾವ ಎಂಬುದನ್ನು ನಾವು ನೋಡೋಣ ಅಂತ ನೋಡೋಣ. ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಾವೀಗ ಕೆಲವೊಂದು ಡೈರೆಕ್ಟ್ ಪ್ರತ್ಯಕ್ಷ ವಿಷಯರ ಪ್ರಕಾರಗಳನ್ನು ನಾವು ಕೆಲವು ನೋಡಿದ್ದೀವಿ, ಇನ್ನೂ ಕೆಲವು ಅದರಲ್ಲಿ ನಾವು ನೋಡ್ಬೋದು. ಇಲ್ಲಿ ಕೆಲವು ವಿದ್ವಾಂಸರು ವಿವಿಧ ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಣ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ವೇಷ್ಯಾವೃತ್ತಿಯ ವಿಧಗಳನ್ನು ಗುರುತಿಸ್ಲಿಕ್ಕೆ ಪ್ರಯತ್ನವನ್ನು ಏನು ಮಾಡ್ಯಾರ ಅವರಲ್ಲಿ ಸಮಾಜಶಾಸ್ತ್ರಜ್ಞರಾದಂಥ ಡಾಕ್ಟರ್ ಜಿ ಆರ್ ಮದನ್ ಅವರು ಭಾರತೀಯ ಸಾಮಾಜಿಕ ಸಮಸ್ಯೆಗಳು ಅನ್ನುವ ತಮ್ಮ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮೊದಲೇದಾಗಿ ಏನು ಹೇಳ್ತಾರೆ ಅಂದರೆ ಇವರು ಎದ್ದು ಕಾಣುವಂತಹ ಅಥವಾ ವೃತ್ತಿಪರ ವಿಷಯ, ಓವರ್ಟ್ ಅಂದರೆ ಎದ್ದು ಕಾಣುವಂತಹ, ವೃತ್ತಿಪರ ವಿಷಯ ಅಂದರೆ ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್ಸ್ ವೃತ್ತಿಪರ ವಿಷಯರು. ಈ ಎದ್ದು ಕಾಣುವಂತಹ ವೃತ್ತಿಪರ ವೇಶ್ಯರು ಇವರು ಏನು ಮಾಡ್ತಾರೆ, ಸಹಜವಾಗಿ ಅವರನ್ನು ನೋಡಿದರೆ, ಆ ಮಹಿಳೆಯರನ್ನು ನೋಡಿದರೆ ನಮಗೇನು ಅನ್ನಿಸ್ತದೆ ಅಂದರೆ, ಓ ಬಹುಶಃ ಅವರು ಪ್ರಾಸ್ಟಿಟ್ಯೂಷನ್ ವೇಶ್ಯಾವಾಟಿಕೆಯನ್ನು ಮಾಡ್ತಕ್ಕಂಥ ಮಹಿಳೆಯರಾಗ್ಯಾರ ಅಂತಕ್ಕಂಥದ್ದು ಏನಾಗ್ತದೆ ನಮಗೆ ಎದ್ದು ಕಾಣಿಸ್ತದೆ. ಅವರೇನು ಮಾಡ್ತಾರೆ ಅಂತಂದರೆ, ಈ ಲಾಜಿಂಗ್ಗಳಲ್ಲಿ ವಸತಿ ಗೃಹಗಳಲ್ಲಿ ತಮ್ಮ ವೇಶ್ಯಾ ಕಸಬನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದರಂತೆ ಇವರು ಬಹಳ ಪ್ರೊಫೆಷನಲಿಸ್ಟ್ ಇರ್ತಾರೆ. ಇವರೇನು ಮಾಡಿರ್ತಾರೆ, ಇವರಲ್ಲಿ ಕೆಲವರು ಲಾಜಿಂಗ್ನಲ್ಲಿ ತಮ್ಮ ಹೆಸರನ್ನು ಬರೆಸಿರ್ತಾರೆ, ತಮ್ಮ ಹೆಸರು ಬರೆಸುವುದರ ಮೂಲಕ ಯಾವುದಾದ್ರೂ ಗಿರಾಕಿಗಳಿದ್ರೆ ನಮಗೆ ಮಾಹಿತಿ ಕೊಡ್ರಿ, ನಾವೇನದು ಅವ್ರಿಗೆ ಇಲ್ಲಿ ಎಕ್ಸ್ಚೇಂಜ್, ಅವ್ರಿಗೆ ನಾವು ಸೆಕ್ಸ್ ಕಾಮತೃಷೆಯನ್ನು ಅವ್ರನ್ನ ಈಡೇರಿಸ್ತೀವಿ ಅಂತಕ್ಕಂಥ ಒಂದು ನಾಲೆಜನ್ನು ಕೂಡ ಏನು ಮಾಡಿರ್ತಾರೆ, ಆ ವಸತಿ ಗೃಹಗಳ ಮ್ಯಾನೇಜರ್ಗಳಿಗೆ ಏನು ಮಾಡಿರ್ತಾರೆ ಕೊಟ್ಟಿರ್ತಾರೆ. ಇನ್ನೂ ಕೆಲವರು ಏನು ಮಾಡಿರ್ತಾರೆ ಅಂದರೆ, ತಮ್ಮ ಹೆಸರು ಮೆನ್ಷನ್ ಮಾಡಿರಂಗಿಲ್ಲ, ಹಂಗೆ ಏನು ಮಾಡಿರ್ತಾರೆ ಹೇಳಿರ್ತಾರೆ. ಸೊ ಹೀಗೆ ಎದ್ದು ಕಾಣುವಂತಹ ಮತ್ತು ವೃತ್ತಿಪರ ವೇಷ್ಯರು ಕೂಡ ವೇಷ್ಯಾವಾಟಿಕೆಯನ್ನು ಮಾಡ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಕಾಣ್ತೀವಿ. ಅದರಂತೆ ಗುಪ್ತ ವೇಷ್ಯರು ಅಂತ ಹೇಳ್ತಾರೆ, ಕ್ಯಾಂಡಲ್ ಸ್ಟೈನ್ ಪ್ರಾಸ್ಟಿಟ್ಯೂಟ್ಸ್, ಈ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಇರ್ತದೆ ಅಂದರೆ ಮಬ್ಗತ್ತಲಿನಲ್ಲಿ ಡಿನ್ನರ್ ಮಾಡ್ತಕ್ಕಂಥದ್ದು, ಪಾರ್ಟಿ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವರು ಕ್ಯಾಂಡಲ್ ಸ್ಟೈನ್ ಪ್ರಾಸ್ಟಿಟ್ಯೂಟ್ಸ್, ಗುಪ್ತ ವೇಷ್ಯರು. ಈ ಗುಪ್ತ ವೇಷ್ಯರು, ಗುಪ್ತ ಅಂತಕ್ಕಂಥ ಹೆಸರೇ ಸೂಚಿಸುವಂತೆ ಗುಪ್ತವಾಗಿ ಒಪ್ಪನ ಫಲ ಹಿಡನ್ ಆಗಿ ಯಾರ ಕಣ್ಣಿಗೂ ಸುಲಭವಾಗಿ ಕಾಣಿಸದೇ ಇರದಂತೆ ಇವರೇನು ಮಾಡ್ತಾರೆ, ಈ ಲೈಂಗಿಕ ವ್ಯಾಪಾರ ವಹಿವಾಟದ
ಚಟುವಟಿಕೆಗಳಲ್ಲಿ ಏನ್ಮಾಡಿರ್ತಾರೆ ತೊಡಗಿರ್ತಾರೆ. ಇವರು ಯಾರಿಗೂ ಗೊತ್ತಾಗಲಾರ್ದಂಗೆ ಮನೆ ಮಂದಿಗೆ ಆಗಲಿ, ಸ್ವತಃ ಗಂಡಗಾಗಲಿ, ಮತ್ತಿತರ ಸಂಬಂಧಿಕರಿಗಾಗಲಿ ಯಾರಿಗೂ ಗೊತ್ತಾಗಲಾರ್ದಂಗೆ ಇವರು ಲೈಂಗಿಕ ವ್ಯಾಪಾರ ವಹಿವಾಟಿನ ಚಟುವಟಿಕೆಗಳಲ್ಲಿ ಏನ್ಮಾಡಿರ್ತಾರೆ ತೊಡಗಿರ್ತಾರೆ. ಈ ಗುಪ್ತ ವೇಶ್ಯರಲ್ಲಿ ಕೆಲವರು ಅನ್ಮ್ಯಾರಿಡ್ ಇರ್ತಾರೆ, ಅವಿವಾಹಿತ ಯುವತಿಯರು ಇರ್ತಾರೆ. ಕೆಲವರು ಮ್ಯಾರಿಡ್ ಯುವತಿಯರು ಇರ್ತಾರೆ. ಈ ಮ್ಯಾರಿಡ್ ಮತ್ತು ಅನ್ಮ್ಯಾರಿಡ್ ವಿವಾಹಿತ ಮಹಿಳೆಯರು ಮತ್ತು ಅವಿವಾಹಿತ ಮಹಿಳೆಯರು ಕೆಲವರು ಇದರಲ್ಲಿ ಏನು ಮಾಡಿರ್ತಾರೆ ಇನ್ವಾಲ್ವ್ ಆಗಿರ್ತಾರೆ. ಆಮೇಲೆ ಕೆಲವೊಂದು ಮಹಿಳೆಯರು ಈ ಉದ್ಯೋಗ ಮಾಡ್ತಕ್ಕಂಥ ಈ ಪಾರ್ಟ್ ಟೈಮ್ ಉದ್ಯೋಗ ಮಾಡ್ತಕ್ಕಂಥ ಈ ಪಾರ್ಟ್ ಟೈಮ್ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರು ತಮಗೆ ಬರ್ತಕ್ಕಂಥ ಅಲ್ಪ ವೇತನ ಆದಾಯ ಅವರಿಗೆ ಸಾಲಗಳನ್ನು ತಿಳ್ಕೊಂಡು ಅವರೇನು ಮಾಡ್ತಿರ್ತಾರೆ ಈ ಲೈಂಗಿಕ ವ್ಯಾಪಾರದಲ್ಲಿ ತೊಡಗೋದ್ರ ಮೂಲಕ ಅವರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅದರಿಂದ ಜೀವನವನ್ನು ಸಾಗಿಸ್ಲಿಕ್ಕೆ ಅದರಿಂದ ಏನದ ಮಜಾ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಗುಪ್ತ ವೇಶ್ಯರು ಈ ಗುಪ್ತವಾಗಿ ಏನು ಮಾಡ್ತಾರೆ ಲೈಂಗಿಕ ವ್ಯಾಪಾರ ಚಟುವಟಿಕೆಗಳಲ್ಲಿ ಏನು ಮಾಡಿರ್ತಾರೆ ತೊಡಗಿರ್ತಾರೆ. ಇದರಲ್ಲಿ ಕೆಲವರು ಈ ಗುಪ್ತ ವ್ಯಾಪಾರ ವಹಿವಾಟಿಕ ಲೈಂಗಿಕ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಲ್ಲಿ ಕೆಲವರು ಈ ಅನುಕೂಲಸ್ಥ ಮನೆತನದಿಂದ ಬಂದಂಥವ್ರಾಗಿರ್ತಾರೆ. ಈ ಅನುಕೂಲಸ್ಥ ಮನೆತನದಿಂದ ಬಂದಂಥವ್ರಾಗಿರ್ತಾರೆ. ಇವ್ರಿಗೇನು ಈ ಅನುಕೂಲಸ್ಥ ಮನೆತನದಿಂದ ಬಂದಂಥವ್ರು ಸಾಮಾನ್ಯವಾಗಿ ಏನಾಗ್ತದಂದ್ರೆ ಇವರಿಗೆ ಇವ್ರ ಗಂಡಂದ್ರಿಂದ ಏನಾಗಂಗಿಲ್ಲ ಲೈಂಗಿಕ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗಿಲ್ಲ. ಗಂಡಂದ್ರ ಮೇಲೆ ಊರಿಗೆ ಹೋಗ್ತಿರ್ತಾರೆ, ಪ್ರವಾಸಕ್ಕೆ ಹೋಗ್ತಿರ್ತಾರೆ, ಅಥವಾ ಏನದ ಔಟ್ಸೈಡ್ ಊರು ಬಿಟ್ಟು ಔಟ್ಸೈಡ್ ಏನು ಮಾಡ್ತಿರ್ತಾರೆ ವ್ಯಾಪಾರ ವಹಿವಾಟಿನ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಅವ್ರಿಗೆ ಈ ಗಂಡಂದ್ರಿಂದ ಆಗಂಗಿಲ್ಲ, ಈ ಲೈಂಗಿಕ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಗುಪ್ತವಾಗಿ ತಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಬಯಾಲಜಿಕಲ್ ಅರ್ಜಿ ಲೈಂಗಿಕ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ವಿಷಯವಟಿಕೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಕಾಣ್ತಾರೆ. ಹೀಗೆ ಏನದಂದ್ರೆ ಗುಪ್ತವಾಗಿ ಈ ಲೈಂಗಿಕ ವ್ಯಾಪಾರದ ಚಟುವಟಿಕೆಗಳಲ್ಲಿ ತೊಡಗೋದ್ರ ಮೂಲಕ ತಮ್ಮ ಕ್ರಾಮತೃಷೆಯನ್ನು ಈಡೇರಿಸಿಕೊಳ್ಳೋದ್ರ ಜೊತೆಗೆ ಹಣವನ್ನು ಗಳಿಸಿ ಅದರಿಂದ ಮೋಜು ಮಾಡ್ತಕ್ಕಂಥ ಮಹಿಳೆಯರನ್ನು ಕೂಡ ನಾವು ಮಾಡ್ಬೋದು ಕಾಣ್ಬೋದು. ಇವರು ಇಂಥವ್ರಿಗೆ ಏನಂತಾರೆ ಗುಪ್ತ ವೇಶ್ಯರು ಅಂತ ಕರೀತಾರೆ. ಇಂಥ ಗುಪ್ತ ವೇಶ್ಯರು ಏನು ಮಾಡ್ತಾರೆ ಅಂದರೆ ಇವರು ಕಾಸ್ಟ್ಲಿ ಇರ್ತಾರೆ, ಇವ್ರ ರೇಟ್ ಭಾಳ ಇರ್ತಾರೆ. ಒಂದು ದಿನಕ್ಕೆ ಒಂದು ನೈಟಿಗೆ ಇವರು 50,000 100,000 ಹೀಗೆ ಹೈಫೈ ವ್ಯವಹಾರವನ್ನು ಮಾಡ್ತಕ್ಕಂಥ ಮಹಿಳೆಯರಾಗಿರ್ತಾರೆ. ಇವರು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತಾರೆ ಅಂದರೆ ಗುಪ್ತ ವೇಶ್ಯರು ಈ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಹಾನಗರಗಳಲ್ಲಿ ಮುಂಬೈ ದಿಲ್ಲಿ ಮದ್ರಾಸ್ ಕಲ್ಕತ್ತಾ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ಗುಪ್ತ ವೇಶ್ಯರನ್ನು ನಾವು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಇಂದು ಗುಪ್ತ ವೇಶ್ಯರ ಸಂಖ್ಯೆ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಮಾನವನ ಸಹಜ ಆಶಾ ಆಕಾಂಕ್ಷೆಗಳು ಏನಾಗುತ್ತೆ ಹೊಂಟವ ಅವು ಹೆಚ್ಚಾಗ್ತಾ ಹೊಂಟವ. ಹೀಗಾಗಿ ತಮ್ಮ ಅತ್ಯಧಿಕ ಆಸೆ ಆಕಾಂಕ್ಷೆಗಳನ್ನೇ ಈಡೇರಿಸಿಕೊಳ್ಳುವ ಸಲುವಾಗಿ ಅಲ್ಪ ಉದ್ಯೋಗದ ಮೂಲಕ ಅಥವಾ ಗಂಡು ಕೊಡ್ತಕ್ಕಂಥ ಹಣದ ಮೂಲಕ ಏನಾಗಂಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗಿಲ್ಲ, ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ. ಹೀಗಾಗಿ ಅವರೇನು ಮಾಡ್ತಾರೆ ಹಣವನ್ನು ಗಳಿಸುವ ದೃಷ್ಟಿಯಿಂದ ಹೇಗಾದರೂ ಮಾಡಿ ಹಣವನ್ನು ಗಳಿಸಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ದಿಂದ ಈ ಲೈಂಗಿಕ ವ್ಯಾಪಾರದ ಚಟುವಟಿಕೆಗಳಲ್ಲಿ ಈ ಗೌರವಸ್ಥ ಮಂತ್ರಿ ಹೆಣ್ಮಕ್ಕಳು ಕೂಡ ಕೆಲವರು ಏನು ಮಾಡ್ತಾರೆ ತೊಡಗತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಹೀಗೆ ಈ ಗುಪ್ತ ವೇಶ್ಯರು ತಮ್ಮ ಗಿರಾಕಿಗಳಿಗೆ ಕೆಲವು ಸಿಲೆಕ್ಟೆಡ್ ಇರ್ತಾರೆ, ಸಿಲೆಕ್ಟೆಡ್ ಪಾರ್ಟ್ನರ್ಸ್ ಇರ್ತಾರೆ. ಆ ಸಿಲೆಕ್ಟೆಡ್ ಪಾರ್ಟ್ನರ್ಸ್ ಜೊತೆ ಆವಾಗ ಲೈಂಗಿಕ ವ್ಯವಹಾರಗಳನ್ನು ಮಾಡೋದ್ರ ಮೂಲಕ ಅವ್ರು ಏನು ಮಾಡ್ತಾರೆ ತಮ್ಮ ಕಾಮಕೃಷಿಯನ್ನು ಈಡೇರಿಸ್ಕೋತಾರೆ. ಅದರ ಜೊತೆಗೆ ಏನು ಮಾಡ್ತಾರೆ ಹಣವನ್ನು ಗಳಿಸ್ತಕ್ಕಂಥದ್ದನ್ನು ನಾವು ಏನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಆಮೇಲೆ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞರಾದಂಥ ಡಾಕ್ಟರ್ ಪಿ ಕಪೂರ್ ಅವರು ಕೂಡ ಏನು ಹೇಳ್ತಾರೆ ಅಂದರೆ ಎರಡು ರೀತಿಯ ವಿಷಯವಾಟಿಕೆಯನ್ನು ಹೇಳ್ತಾರೆ. ಈ ಡೈರೆಕ್ಟ್ ಪ್ರತ್ಯಕ್ಷ ವಿಷಯವಾಟಿಕೆಯಲ್ಲಿ ಇದು ಬರ್ತಾ ಇದೆ. ಅದು ಎರಡು ರೀತಿಯಲ್ಲಿ ಅಂದರೆ ಇವರೇನು ಹೇಳ್ತಾರೆ ಅಂದರೆ ಇವ್ರು ಹೆಂಗೆ ಡಿವೈಡ್ ಮಾಡ್ತಾರೆ ಅಂದರೆ ಒಂದು ವಾಲಂಟರಿ ಪ್ರಾಸ್ಟ್ಯೂಟ್ಸ್ ಐಚ್ಛಿಕ ವೇಶ್ಯರು, ಇನ್ನೊಂದು ಇನ್ವಾಲಂಟರಿ ಪ್ರಾಸ್ಟ್ಯೂಟ್ಸ್ ಅನೈಚ್ಛಿಕ ವೇಶ್ಯರು. ಈ ಐಚ್ಛಿಕ ವೇಶ್ಯರು ಅಂತಂದ್ರೆ ಇವರು ಇಂಟೆನ್ಷನ್ಲಿ ಅವ್ರು ಗೊತ್ತಿರ್ತಾರೆ ವೇಶ್ಯಾವಾಟಿಕೆ ಅಂತಕ್ಕಂಥದ್ದು ವೇಶ್ಯಾವೃತ್ತಿ ಅಂತಕ್ಕಂಥದ್ದು ಅದು ಸಮಾಜ ಬಾಹಿರವಾದಂಥ ಒಂದು ಕೆಲಸ, ಅದನ್ನ ನಾವೇನು ಮಾಡ್ತಕ್ಕದ್ದಲ್ಲ ಅಂತಕ್ಕಂಥ ಒಂದು ನಾಲೆಜ್ ಇದ್ರೂ ಕೂಡ ಆ ಜ್ಞಾನ ಇದ್ರೂ ಕೂಡ ಅವ್ರು ಸ್ವಪ್ರೇರಣೆಯಿಂದ ಈ ಮಾಂಸದ ಮೈ ಮಾರಾಟ ಮಾಡ್ತಕ್ಕಂಥ ಈ ಫ್ಲಸ್ಟ್ ವೇ
ಫಸ್ಟ್ ಟ್ರೇಡಲ್ಲಿ ಏನ್ ಮಾಡ್ತಾರೆ, ಮೈ ಮಾರಾಟ ಮಾಡ್ತಕ್ಕಂತಹ ದಂಧೆಯಲ್ಲಿ ಏನ್ ಮಾಡಿರ್ತಾರೆ ತೊಡಗಿರ್ತಾರೆ. ಇವ್ರನ್ನ ಏನಂತ ಕರೀತಾರೆ ಅಂದ್ರೆ ಕಾಲ್ಗರ್ಸ್ ಅಂತ ಕರೀತಾರೆ, ಕರೆ ಬಾಲೆಯರು, ಕರೆ ಹೆಣ್ಣುವರು, ಕರೆ ಹೆಣ್ಣುಗಳು. ಇವ್ರು ಕಾಲ್ ಮಾಡಿದ್ರೆ ಬರ್ತಿರ್ತಾರೆ, ಇವ್ರು ಕಾಲ್ ಮಾಡಿದ್ರೆ ಬರ್ತಿರ್ತಾರೆ. ಫೋನ್ ನೀವು ಕಾಲ್ ಹಚ್ಚಿದ್ರೆ ಹಿಂಗೆ ಇಂಥಲ್ಲೇ ಇಂಥ ಲಾಜಿಗೆ ಇಷ್ಟೊತ್ತಿನ್ಯಾಗ ನೀವು ಬರ್ರಿ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಬರ್ತಾರೆ, ಕಾಲ್ಗರ್ಸ್ ಅಂತ ಕರೀತಾರೆ. ಈ ಕಾಲ್ಗರ್ಸ್ ಸಂಖ್ಯೆ ಏನಾಗ್ತಾ ಇದೆ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೂಡ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಇನ್ನು ಏನದ ಅನೈಚ್ಛಿಕ ವಿಷಯ, ಇನ್ವಾಲಂಟರಿ ಪ್ರಾಸ್ಟ್ಯೂಟ್ಸ್. ಇನ್ವಾಲಂಟರಿ ಪ್ರಾಸ್ಟ್ಯೂಟ್ಸ್ ಅಂದ್ರೆ ಅವ್ರಿಗೆ ಇಚ್ಛೆ ಇರೋದಿಲ್ಲ, ಅವರ ಇಚ್ಛೆಯಿಂದ ವಿಷಯವೃತ್ತಿಯ ವಿಷಯವರ್ತುಗಳು ಏನಾಗಿರಂಗಿಲ್ಲ, ಅವರು ಎಂಟರ್ ಆಗಿರಂಗಿಲ್ಲ. ಅನೇಕ ಕಾರಣಗಳಿಂದ ಕುಟುಂಬದ ಆರ್ಥಿಕ ಸ್ಥಿತಿ ಸರಿ ಇರೋದಿಲ್ಲ, ಸಮುದಾಯದ ಒಂದು ಸಂಪ್ರದಾಯಗಳ ಒಂದು ಫೋರ್ಸು, ಆಮೇಲೆ ಏನದ ಮೋಸ, ಈ ಲವ್ ಫೇಲ್ಯೂರ್. ಈ ಲವ್ ಫೇಲ್ಯೂರ್ ಆಗಿರ್ತದಲ್ಲ ಅವ್ರೇನ್ ಮಾಡ್ತಾರೆ, ಆ ಲವ್ ಫೇಲ್ಯೂರ್ ಆದವರು ಅವ ಪ್ರೇಮಿ ಕೈ ಕೊಟ್ಟು ಇನ್ನೊಂದು ಮದುವೆ ಆದಾಗ ಅವ್ರೇನ್ ಮಾಡ್ತಾರೆ ಅಂತವ್ರು ತಮ್ಮ ಲೈಂಗಿಕ ತೃಷ್ಣೆ ಇಟ್ಟಿಸ್ಕೊಳ್ಳೋ ಸಲುವಾಗಿ ಬೇರೆ ಬೇರೆ ವಿಟ ಪುರುಷರನ್ನ ಆಸಕ್ತಿ ಉಳ್ತಕ್ಕಂತಹ ಲೈಂಗಿಕ ಚಟುವಟಿಕೆಗಳ ಆಸಕ್ತಿ ಉಳ್ತಕ್ಕಂತಹ ಪುರುಷರ ಜೊತೆಗೆ ಏನ್ ಮಾಡ್ತಾರೆ, ಅವರು ವ್ಯವಹಾರವನ್ನ ಇಟ್ಕೊಳ್ತಾರೆ. ಹೀಗೆ ಏನಾಗ್ತದೆ, ಈ ಮ್ಯಾರೇಜ್ ಫೇಲ್ಯೂರ್ ಆದವರು, ಲವ್ ಫೇಲ್ಯೂರ್ ಆದವರು ಇವ್ರೇನ್ ಮಾಡ್ತಾರೆ, ವಂಚನೆಯಿಂದ ಉದ್ಯೋಗ ಕೊಡಿಸ್ತೀನಿ ಬಾ ಅಂತೇಳಿ ಕರ್ಕೊಂಬಂದು ತಮ್ಮ ಲೈಂಗಿಕ ಆಸಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಅವ್ರು ಕೈ ಕೊಟ್ಟೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ವಂಚನೆಗೆ ಒಳಗಾದಂಥ ವಿಟ ಪುರುಷರ, ಕಾಮಕ ಪುರುಷರ ವಂಚನೆಗೆ ಒಳಗಾದಂಥ ಮಹಿಳೆಯರು ತಮಗೆ ಮನಸ್ಸಿಲ್ಲದೆ ಅನಿವಾರ್ಯವಾಗಿ ಒಂದು ಒತ್ತಡಕ್ಕೆ, ಒಂದು ಫೋರ್ಸಕ್ಕೆ ಸಿಲುಕಿ ಹಾಕಿಕೊಂಡು ಅವ್ರೇನು ಮಾಡ್ತಿರ್ತಾರೆ, ವಿಷಯವಾಟಿಕೆಯನ್ನು ಮಾಡ್ತಿರ್ತಾರೆ. ಇದಕ್ಕೆ ಒಂದು ಸಾಮಾಜಿಕ ಪರಿಸರವೂ ಕೂಡ, ಸೋಷಿಯಲ್ ಎನ್ವೈರನ್ಮೆಂಟ್ ಕೂಡ ಒಂದು ರೀತಿಯಲ್ಲಿ ಪ್ರೇರೇಪಣೆಯನ್ನು ಕೊಡ್ತದೆ ಅಂತ ನಾನು ಮಾಡ್ಬೋದು ಹೇಳ್ಬೋದು. ಹೀಗೆ ಏನದಂದ್ರೆ ಡೈರೆಕ್ಟ್ ಆಗಿ ಕೆಲವೊಂದು ವಿಷಯವಾಟಿಕೆಯ ಚಟುವಟಿಕೆಗಳನ್ನು, ಲೈಂಗಿಕ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥದ್ದನ್ನು ನಾವೇನು ಮಾಡ್ಬೋದು ಇಲ್ಲಿ ಕಾಣ್ಬೋದು. ಇನ್ನು ಮುಂದೆ ಏನಾದ್ರೆ ನಾವು ಅಂತಂದ್ರೆ ನಾವಿಲ್ಲಿ ಏನೇ ನೋಡೋಣ ಅಂತಂದ್ರೆ, ಇಲ್ಲಿ ಅಪ್ರತ್ಯಕ್ಷವಾಗಿ ಇಂಡೈರೆಕ್ಟ್ ಆಗಿ ಯಾವ್ಯಾವ ಇದರಲ್ಲಿ ಇನ್ವಾಲ್ವ್ ಆಗ್ತಾವ, ವಿಷಯವಾಟಿಕೆ ದಂಧೆಯಲ್ಲಿ ಆ್ಯಡ್ ಆಗ್ತಾವ ಅಂತಕ್ಕಂಥದ್ದನ್ನು ನಾನು ಮಾಡೋಣ ಅಂತ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವಾಗ ಏನು ಮಾಡೋಣ ಅಂತಂದ್ರೆ ಅಪ್ರತ್ಯಕ್ಷ ಇಂಡೈರೆಕ್ಟ್ ವಿಷಯವೃತ್ತಿಯ ವಿಧಗಳು ಪ್ರಕಾರಗಳನ್ನು ನಾವು ಮಾಡೋಣ ಅಂತ ನೋಡೋಣ. ಈ ಇಂಡೈರೆಕ್ಟ್ ಅಪ್ರತ್ಯಕ್ಷ ವಿಷಯವೃತ್ತಿಯ ಪ್ರಕಾರಗಳನ್ನು ನಾವು ನೋಡ್ಬೇಕಂತಂದ್ರೆ ಅದರಲ್ಲಿ ಮಸಾಜ್ ಪಾರ್ಲರ್, ಈ ಬ್ಯೂಟಿ ಪಾರ್ಲರ್ಗಳೇನವಲ್ಲ, ಈ ಬ್ಯೂಟಿ ಪಾರ್ಲರ್ಗಳು ಕೇವಲ ಹೆಣ್ಣು ಮಕ್ಕಳ ಶೃಂಗಾರವನ್ನು ಅಷ್ಟೇ ಮಾಡಂಗಿಲ್ಲ, ಅವೇನ್ ಮಾಡ್ತವೆ, ಆ ಬ್ಯೂಟಿ ಪಾರ್ಲರ್ ಬಂದಂತ ಮಹಿಳೆಯರೇನಿರ್ತಾರೆ, ಕೆಲವರನ್ನು ಕೆಲವರು ಆಸಕ್ತಿಯನ್ನು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಆ ಬ್ಯೂಟಿ ಪಾರ್ಲರ್ ಓನರ್ ಏನ್ ಮಾಡ್ತಾರೆ, ಕೇಳ್ತಾರೆ ನೀವು ಇಂಟ್ರೆಸ್ಟ್ ಇದ್ದೀರೇನು ಲೈಂಗಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅಥವಾ ವ್ಯಾಪಾರವನ್ನು ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದೀರೇನು ಅಂತ ಕೇಳ್ಕೊಂಡು ಅಂಥವ್ರನ್ನ ಏನ್ ಮಾಡ್ತಾರೆ, ಈ ಮಸಾಜ್ ಪಾರ್ಲರ್ದವರು ಏನ್ ಮಾಡ್ತಾರೆ, ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗ್ತಾರೆ. ಇವ್ರು ಡೈರೆಕ್ಟ್ ಆಗಿ ಇಂಟರ್ ಕೋರ್ಸ್ಗಳಲ್ಲಿ ಸಂಭೋಗದಂತಹ ಪ್ರಕ್ರಿಯೆಗಳಲ್ಲಿ ತೊಡಗಿದ್ರು ಕೂಡ ಅವ್ರನ್ನ ನಾನಾ ವಿಧವಾಗಿ ಚೇಷ್ಟೆ ಮಾಡುವುದು, ಅವ್ರ ಜೊತೆಗೆ ಅವ್ರ ಮೈ ತಿಕ್ಕೋದು, ಅವ್ರನ್ನ ಏನದ ಬಾಡಿ ಮಸಾಜ್ ಮಾಡ್ತಕ್ಕಂಥದ್ದನ್ನು ಮಾಡುವುದರ ಮೂಲಕ ಲೈಂಗಿಕ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ಕಾಯಕವನ್ನು ಏನು ಮಾಡ್ತಾರೆ ಮಾಡ್ತಾರೆ. ಈ ಮಸಾಜ್ ಪಾರ್ಲರ್ಗಳು ಕೂಡ ಇಂಡೈರೆಕ್ಟ್ ಆಗಿ ವಿಷಯವಾಟಿಕೆಯ ಚಟುವಟಿಕೆಗಳು ಏನು ಮಾಡ್ತದೆ, ಪುಟಪ್ ಕೊಡ್ತಾವೆ, ಪ್ರೇರೇಪಣೆಯನ್ನು ಕೊಡ್ತಾವೆ. ಅದರಂತೆ ಏನದ ಅಂದರೆ ಈ ವರ್ಚುವಲ್ ಸೆಕ್ಸ್, ಈ ವರ್ಚುವಲ್ ಸೆಕ್ಸ್ ಅಂದರೆ ಈ ಲೈಂಗಿಕ ಸಂಭಾಷಣೆ, ಲೈಂಗಿಕ ಮಾತುಕತೆಗಳನ್ನು ಅವ್ರೇನು ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಇಲ್ಲಿ ಫಿಸಿಕಲ್ ಸೆಕ್ಸುವಲ್ ಕಾಂಟ್ಯಾಕ್ಟ್ ಇಲ್ಲದೇ ಇದ್ರೂ ಕೂಡ ಈ ಲೈಂಗಿಕ ಸಂಭಾಷಣೆ, ಲೈಂಗಿಕ ಚಟುವಟಿಕೆಗಳಿಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಏನು ಮಾಡ್ತಾರೆ, ಸಂಭಾಷಣೆಯನ್ನು ಮಾಡ್ತಾರೆ. ಇದಕ್ಕೇನಂತ ಕರೀತಾರೆ, ವರ್ಚುವಲ್ ಸೆಕ್ಸ್ ಅಂತ ಕರೀತಾರೆ. ಈ ಮಾಹಿತಿಯನ್ನು ಕೊಡುವುದು, ಹಾವಭಾವವನ್ನು ವ್ಯಕ್ತಪಡಿಸುವುದು, ನೀವು ನೋಡಿರ್ಬೋದು ಈ ಸೆಕ್ಸ್ ವಿಡಿಯೋಗಳಲ್ಲಿ ಕೆಲವೊಂದು ಸೌಂಡ್ಗಳನ್ನು ಬಿಡ್ತಿರ್ತಾರೆ ಅಥವಾ ಕೆಲವೊಂದು ಮೆಸೇಜ್ ಮಾಡ್ತಕ್ಕಂಥದ್ದು, ಅಶ್ಲೀಲ ಮೆಸೇಜನ್ನು ಮಾಡುವುದರ ಮೂಲಕ ಲೈಂಗಿಕ ದೃಶ್ಯವನ್ನು ಈಡೇರಿಸಿಕೊಳ್ತಕ್ಕಂಥದ್ದನ್ನು ಕೂಡ ಕ್ರಮೇಣ ಏನು ಮಾಡ್ತದೆ ಅಂದರೆ ಅದು ವಿಷಯವಾಟಿಕೆಗೆ ಏನು ಮಾಡ್ತದೆ, ಪ್ರೇರೇಪಣೆಯನ್ನು ಕೊಡ್ತದೆ. ಇದು ಅಪ್ರತ್ಯಕ್ಷವಾಗಿ ನಡೀತಕ್ಕಂಥ ಒಂದು ಕೆಲಸ.
ಆನಂತರ ಏನದಂದ್ರೆ ಇಲ್ಲಿ ಲ್ಯಾಬ್ ಡಾನ್ಸಿಂಗ್ ಅಂತಕ್ಕಂಥದ್ದು. ಈ ಲ್ಯಾಬ್ ಡಾನ್ಸಿಂಗ್ ನಲ್ಲಿ ಇಲ್ಲಿ ಇರೋಟಿಕ್ ಡಾನ್ಸಿಂಗ್, ಇರೋಟಿಕ್ ಡಾನ್ಸಿಂಗ್ ಅಂದ್ರೆ ಲೈಂಗಿಕ ಹಾವಭಾವಗಳನ್ನ, ಲೈಂಗಿಕ ಹಾವಭಾವಗಳನ್ನ ತೋರ್ಪಡಿಸ್ತಕ್ಕಂತಹ ಡಾನ್ಸ್ ಮಾಡ್ತದೆ. ನೆಕೆಡ್ ಡಾನ್ಸ್ ಅಂದ್ರೆ ಹಾಫ್ ನೆಕೆಡ್ ಡಾನ್ಸ್ ಅನ್ರಿ, ಅಥವಾ ವಿವಿಧ ವಸ್ತ್ರಗಳನ್ನು ತೋರಿಸ್ತಾ ಚೇಷ್ಟೆಯನ್ನು ಮಾಡ್ತಾ ಡಾನ್ಸ್ ಮಾಡ್ತಕ್ಕಂಥದ್ದು. ಈ ಲ್ಯಾಬ್ ಡಾನ್ಸಿಂಗ್ ಕೂಡ ಏನದ, ಇದು ಅಪ್ರತ್ಯಕ್ಷವಾಗಿ ಏನ್ಮಾಡ್ತದೆ, ಲೈಂಗಿಕ ಚಟುವಟಿಕೆಗಳು ಏನ್ ಮಾಡ್ತದೆ, ಇದು ಪ್ರೇರೇಪಣೆಯನ್ನು ಕೊಡ್ತದೆ. ಇನ್ನು ಬೀರ್ ಗರ್ಲ್ಸ್ ಅಂತೇಳಿ, ಬೀರ್ ಗರ್ಲ್ಸ್ ಅಂತೇಳಿ ಈ ಬಾರ್ ಒಳಗೆ, ಈ ಬಾರ್ ಒಳಗೆ ಬೀರು ಬ್ರ್ಯಾಂಡಿ ಬಾರ್ ಏನಿರ್ತದೆ ಆ ಬಾರ್ ಒಳಗೆ ಬೀರ್ ಗರ್ಲ್ಸ್ ಅಂತ ಇರ್ತಾರೆ. ಅಲ್ಲಿ ಏನು ಮಂದಿ ಬಂದಿರ್ತಾರೆ, ಈ ಬಾರಿಗೆ ಬಂದಿರ್ತಾರೆ ಮಂದಿ, ಎಂಜಾಯ್ಮೆಂಟ್ ಮಾಡಬೇಕು, ಡ್ರಿಂಕ್ಸ್ ಎಂಜಾಯ್ಮೆಂಟ್ ಮಾಡಬೇಕು ಅಂತೇಳಿ ಬಂದಿರ್ತಾರೆ. ಅಲ್ಲಿ ಬಾರ್ ಡಾನ್ಸರ್ ಅಂತಿರ್ತಾರೆ. ಆ ಬಾರ್ ಡಾನ್ಸರ್ ಹಾಡಾಡೋದ್ರ ಮೂಲಕ, ಅಶ್ಲೀಲವಾಗಿ ಹಾಡಾಡೋದ್ರ ಮೂಲಕ ಅವ್ರೇನ್ ಮಾಡ್ತಾರೆ, ಈ ಕುಡಿಲಿ ಬಂದಂತ ವ್ಯಕ್ತಿಗಳು ಇನ್ನಷ್ಟು ಹೆಚ್ಚಿಗೆ ಕುಡಿಲಿ, ವ್ಯಾಪಾರ ವಹಿವಾಟುಗಳಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಬಾರ್ ಮಾಲಕರು ಏನ್ ಮಾಡಿರ್ತಾರೆ, ಈ ಬಾರ್ ಬಿಯರ್ ಗರ್ಲ್ಸ್ಗಳನ್ನು ಇಟ್ಕೊಂಡಿರ್ತಾರೆ ಅವರು. ಹೆಣ್ಣು ಹೆಣ್ಣು ಹುಡುಗಿಯರು ಯುವತಿಯವರು ಏನ್ ಮಾಡ್ತಾರೆ ಅಂದ್ರೆ ಸೆರೆಯನ್ನ ವೈನ್ ಅನ್ನ ಏನ್ ಮಾಡ್ತಾರೆ ಅವ್ರಿಗೆ, ಈ ಬಂದಂತವ್ರಿಗೆ ಸಪ್ಲೈ ಮಾಡ್ತಿರ್ತಾರೆ, ಮತ್ತೆ ಹಾಡಾಡ್ತಿರ್ತಾರೆ, ಅವ್ರನ್ನ ಕೆಣತಿರ್ತಾರೆ, ಅವ್ರಿಗೆ ಪ್ರಚೋದನೆ ಆಗುವಂತೆ ಪ್ರೇರೇಪಣೆಯನ್ನು ಕೊಡ್ತಿರ್ತಾರೆ. ಹೀಗೆ ಈ ಬೀರ್ ಗರ್ಲ್ಸ್ ಕೂಡ ಅವ್ರೇನ್ ಮಾಡ್ತಾರೆ, ಒಂದು ರೀತಿಯಲ್ಲಿ ವಿಷಯವಾಟಿಕೆಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಚಟುವಟಿಕೆಯಲ್ಲಿ ತೊಡಗುತ್ತಾರೆ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಇನ್ನು ಏನಂದ್ರೆ ಸೆಕ್ಸ್ ಟೂರಿಸಮ್ ಅಂತಕ್ಕಂಥದ್ದು, ಇದೊಂದು ಬೃಹದಾಕಾರವಾಗಿ ಬೆಳೀತಾ ಇದೆ. ಲೈಂಗಿಕ ಪ್ರಯಾಣ, ಲೈಂಗಿಕ ಪ್ರಯಾಣ ಅಂತಕ್ಕಂಥದ್ದು ಸೆಕ್ಸ್ ಟೂರಿಸಮ್ ಅಂತಕ್ಕಂಥದ್ದು. ಈ ಟೂರಿಸ್ಟ್ಗಳು ಏನ್ ಮಾಡ್ತಾರೆ, ಈ ಪ್ರಯಾಣವನ್ನು ಪ್ರವಾಸವನ್ನು ಏರ್ಪಡಿಸ್ತಕ್ಕಂಥ ಸಂಘ ಸಂಸ್ಥೆಗಳು ಏನಿರ್ತಾವೆ, ಆ ಪ್ರವಾಸವನ್ನ ಏರ್ಪಡಿಸ್ತಕ್ಕಂತಹ ಸಂಘ ಸಂಸ್ಥೆಗಳು ಪ್ರವಾಸಿಗರಿಗಾಗಿ ಕೇವಲ ಅವರು ಪ್ರವಾಸವನ್ನು ಏರ್ಪಡಿಸಂಗಿಲ್ಲ, ಅದರ ಜೊತೆ ಜೊತೆಗೆ ಈ ಸೆಕ್ಸ್ ಮಾಡ್ತಕ್ಕಂಥ ಏರಿಯಾಗಳಿಗೆ ಕೆಲವು ಇಂಟ್ರೆಸ್ಟೆಡ್ ಪ್ರಯಾಣಿಕರನ್ನ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗಿ ಅವರು ತಮ್ಮ ಸೆಕ್ಸ್ ಅನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಳ್ಳುವ ಹಾಗೆ ಮಾಡ್ತಾರೆ. ಅದಕ್ಕೆ ಅವರು ಏನ್ ಮಾಡ್ತಾರೆ, ಕಮಿಷನ್ ಪಡಿತಿರ್ತಾರೆ, ಚಾರ್ಜ್ ಪಡಿತಿರ್ತಾರೆ. ಹೀಗೆ ಈ ಸೆಕ್ಸ್ ಟೂರಿಸಮ್, ಟ್ರಾವೆಲಿಂಗ್ ಎಂಟರ್ಟೈನರ್ಸ್ ಅಂತ ಇರ್ತಾರೆ, ಕೆಲವು ಟ್ರಾವೆಲಿಂಗ್ ಏಜೆಂಟ್ಗಳೇನಿರ್ತಾರೆ, ಇಂಥ ಕೆಲಸಗಳನ್ನು ಮಾಡ್ತಿರ್ತಾರೆ ಅವರು. ನಮ್ಮ ಭಾರತೀಯ ಪ್ರವಾಸಿಗರನ್ನು ಹಾಂಗ್ಕಾಂಗ್, ಮಲೇಷ್ಯಾಕ್ಕೆ, ಥೈಲ್ಯಾಂಡ್ಗೆ, ಅಲ್ಲಿ ವಿವಿಧ ವೈವಿಧ್ಯಮಯ ಲೈಂಗಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ವಿಷಯರಿರ್ತಾರೆ. ಇನ್ನು ಕರೆ ಬಾಲ್ಯರು ಇರ್ತಾರೆ, ಇನ್ನು ಹದಿಹರೆಯದ ಹುಡುಗಿಯರು ಇರ್ತಾರೆ, ಇನ್ನೂ ಏನಾಗಿರಂಗಿಲ್ಲ, ಮದುವೆ ಆಗಿರಂಗಿಲ್ಲ ಅಂಥವ್ರನ್ನ ಈ ವೆರೈಟಿ ವೆರೈಟಿ ಸೆಕ್ಸ್ ಎಂಜಾಯ್ಮೆಂಟ್ ಮಾಡಿಸ್ಲಿಕ್ಕೆ ಏನು ಮಾಡ್ತಾರೆ, ಅವರು ಪ್ರೇರೇಪಣೆಯನ್ನು ಕೊಡ್ತಾರೆ. ಹೀಗೆ ಈ ಟ್ರಾವೆಲಿಂಗ್ ಎಂಟರ್ಟೈನರ್ಸ್ ಕೂಡ ಒಂದು ರೀತಿಯಲ್ಲಿ ವಿಷಯವಾಟಿಕೆಗೆ ಏನು ಮಾಡ್ತಾರೆ, ಪ್ರಚೋದನೆಯನ್ನು ಕೊಡ್ತಾರೆ, ಪ್ರೇರೇಪಣೆಯನ್ನು ಕೊಡ್ತಾರೆ. ಇದು ಇಂಡೈರೆಕ್ಟ್ ಅಪ್ರತ್ಯಕ್ಷ ವಿಷಯವಾಟಿಕೆ ಅಂತ ಏನು ಮಾಡ್ಬೋದು ನಾವು ಕರಿಬಹುದು. ಅದರಂತೆ ಬಾಂಡೇಜ್ ಆ್ಯಂಡ್ ಡಿಸಿಪ್ಲೈನ್ಸ್ ಅಂತ ಇರ್ತಾರೆ. ಈ ಬಾಂಡೇಜ್ ಆ್ಯಂಡ್ ಡಿಸಿಪ್ಲೈನ್ ಅಂದರೆ ಇವರು ಸೆಕ್ಸುವಲ್ ಫ್ಯಾಂಟಸಿ ರೋಲ್ ಪ್ಲೇ ಮಾಡುವುದರ ಮೂಲಕ, ಬೀದಿ ನಾಟಕಗಳನ್ನು ಮಾಡುವುದರ ಮೂಲಕ ಅಥವಾ ಬೀದಿಯಲ್ಲಿ ಡಾನ್ಸ್ ಮಾಡುವುದರ ಮೂಲಕ, ಅದು ಯಾವುದೇ ಒಂದು ಒಕೇಜನ್ ಇರ್ಬೋದು, ಹುಳಿ ಹುಣ್ಣಿ ಇರ್ಬೋದು, ಅಥವಾ ಏನದ ಹಬ್ಬ ಹರಿದಿನಗಳಿರ್ಬೋದು, ಜಾತ್ರೆಗಳಿರ್ಬೋದು, ಆ ಜಾತ್ರೆಯೊಳಗೆ ಲೈಂಗಿಕ ಚೇಷ್ಟೆಯನ್ನು ತೋರ್ಪಡ್ತಕ್ಕಂತಹ ಡಾನ್ಸ್ಗಳನ್ನು ಏರ್ಪಡಿಸುವುದರ ಮೂಲಕ, ಡಾನ್ಸ್ನಲ್ಲಿ ಭಾಗವಹಿಸುವುದರ ಮೂಲಕ ಕ್ರಮೇಣ ಏನು ಮಾಡ್ತಾರೆ ಅವರು, ವೇಶ್ಯಾವಾಟಿಕೆಗೆ ಅಲ್ಲಿ ಇದ್ದಂತಹ ವ್ಯಕ್ತಿಗಳನ್ನು ಗಿರಾಕಿಗಳಾಗಿ ಕನ್ವರ್ಟ್ ಮಾಡಿಕೊಂಡು ವೇಶ್ಯಾವಾಟಿಕೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಿ ಕಾಣ್ತೀವಿ. ಹೀಗೆ ಲೈಂಗಿಕ ನೋಟವನ್ನು ಬೀರ್ತಕ್ಕಂತಹ ನಟನೆ ಡಾನ್ಸ್, ಆ ಡಾನ್ಸ್ ಕೂಡ ಎದಕ್ಕೆ ಪ್ರೇರಣೆ ಕೊಡ್ತದೆ, ಒಂದು ರೀತಿಯಲ್ಲಿ ಅಪ್ರತ್ಯಕ್ಷವಾಗಿ ವಿಷಯವಾಟಿಕೆಗೆ ಏನು ಮಾಡ್ತದೆ ಅದು ಎಡೆಮಾಡಿ ಕೊಡ್ತದೆ. ಹೀಗೆ ವೈವಿಧ್ಯಮಯವಾಗಿ ಲೈಂಗಿಕ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ಚಟುವಟಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಕೆಲವು ಪ್ರತ್ಯಕ್ಷವಾಗಿ ಇರ್ತಾವೆ, ಕೆಲವು ಅಪ್ರತ್ಯಕ್ಷವಾಗಿರ್ತಾವೆ. ಪ್ರತ್ಯಕ್ಷವಾಗಿ ಅಂದರೆ ಡೈರೆಕ್ಟಾಗಿ ವೇಶ್ಯ ಏನು ಮಾಡ್ತಾಳೆ, ಲೈಂಗಿಕ ವ್ಯಾಪಾರ ಚಟುವಟಿಕೆಗಳಲ್ಲಿ ತೊಡಗಿ ಅದರಿಂದ ಹಣವನ್ನು ಗಿರಾಕಿಗಳಿಂದ ಪಡೆದುಕೊಂಡು ತನ್ನ ಜೀವನವನ್ನು ನಡೆಸುತ್ತಿರ್ತಾಳೆ. ಆಕೆ ಕೆಲವರನ್ನು ಸಾಕಿರ್ತಾಳೆ, ಗುಂಡಗಳನ್ನು ಸಾಕಿರ್ತಾಳೆ, ಕೆಲವು ಪಿಂಪುಗಳನ್ನು ತಲೆಹಿಡುಕರನ್ನು ಸಾಕಿರ್ತಾಳೆ. ಆ ತಲೆಹಿಡುಕರ ಗುಂಡಗಳ ಸಹಾಯದಿಂದ ಡೈರೆಕ್ಟಾಗಿ ನೇರವಾಗಿ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನೂ ಕೆಲವರು ಯಾರಿಗೂ ಗೊತ್ತಾಗಲಾರ್ದಂಗೆ ಅಪ್ರತ್ಯಕ್ಷವಾಗಿ ಏನು ಮಾಡ್ತದೆ, ಲೈಂಗಿಕ ವ್ಯಾಪಾರ ಚಟುವಟಿಕೆಗಳಲ್ಲಿ ತೊಡಗ್ತಾರೆ. ಹೀಗೆ ಎರಡು ರೀತಿಯ ಪ್ರಕಾರಗಳನ್ನು ನಾವು ನೋಡ್ಬೋದು, ಒಂದು ಪ್ರತ್ಯಕ್ಷವಾದಂತಹ ವಿಷಯವಾಟಿಕೆಯ ವಿಧ, ಇನ್ನೊಂದು ಅಪ್ರತ್ಯಕ್ಷವಾದಂತಹ ವಿಷಯವಾಟಿಕೆಯ ವಿಧ. ಹೀಗೆ
ವಿಷಯ ವೃತ್ತಿಯಲ್ಲಿ ವೈವಿಧ್ಯಮಯವಾದಂತಹ ಪ್ರಕಾರಗಳನ್ನು ನಾವು ಮಾಡ್ತಾ ಇದ್ದೇವೆ ಕಾಣ್ತೇವೆ.